महतपात्मने सकलदेहिनामात्मने नमः कमलवासिने नयनसौख्यसुन्दरायिने नमश्रमविधायिने तरणिमण्डलस्थायिने पातिवृत्यपरीक्षयाख्यदोषान्वदच्छेदनं पाषाणीकृतगौतमव्यवनीता विज्ञानदानक्षमम् साम्राज्योचितभोग्यभोगविरसं श्रीरामतीन्द्रिं श्रये निर्मल्याय निरन्तरस्मृतिकृते वैराग्यभाग्याय च कृतकुसमयशोरं हारिताकान्धकारं शमितसकलतापं सर्वलोकैकदीपं सुकविनुतचरित्रं शुद्धविद्याभिमित्तं नवनवगुणकान्तं नवमि मध्वाख्यशन्तं तपोविद्याव्यक्त्यादिसद्गुणौखाकरानहं वाजिराजगुरुं वन्दे हरिहरिहृदयाश्रयान् मुकोपियत्पथादे नमकुन्दशयनायते राजराजायते रिक्तोदाकविन्दं तमाश्रये तपःस्वाध्याय विश्वदोषा विष्णुभुजार्दं मुनिं विश्वेशमिष्टदं वन्दे परिवृतार्चक्रवर्तिनं श्रीगुरुभ्यो नमः हरि ओम् ಅನೇಕ ವಿಧವಾದಂತಹ ಪುರಾಣಗಳು ಹಾಗೂ ಪಂಚತಂತ್ರ ಸಂಹಿತೆಗಳು ಒಂದೊಂದು ದೇವರ ಅವತಾರದ ಪೂಜಾ ವಿಧಾನವನ್ನು ಹೇಗೆ ಮಾಡಬೇಕು ಒಂದೇ ರೀತಿಯಾಗಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಾಗಬೇಕಾದರೆ ಪರಮಾತ್ಮನ ಅನೇಕ ವಿಧವಾದ ಅವತಾರಗಳು, ಹಯಗ್ರೀವ ಜಯಂತಿ ಎಂದು ರಾಮನ ಜಯಂತಿ ಹೇಗೆ ಮಾಡಬೇಕು ಆಚರಣೆ ಮಾಡಬೇಕು, ನರಸಿಂಹನ ಜಯಂತಿಯನ್ನು ಹೇಗೆ ಆಚರಣೆ ಮಾಡಬೇಕು, ನರಸಿಂಹನ ನಾಲ್ಕು ರೂಪಗಳ ಆರಾಧನೆಯನ್ನು ವಿಧಾನ ಮಾಡಿದ್ದಾರೆ. ಆ ಅವತಾರ ಪರಮಾತ್ಮ ನರಸಿಂಹನಲ್ಲಿ ನಾಲ್ಕು ಅವತಾರ ರೂಪಗಳಿದೆ, ಕೋಲ ನರಸಿಂಹ, ಜ್ವಾಲಾ ನರಸಿಂಹ, ಶಾಂತ ನರಸಿಂಹ, ನರಸಿಂಹ ಅಂತ ಈ ರೀತಿಯಾಗಿ ನಾಲ್ಕು ರೂಪಗಳು. ಆ ನಾಲ್ಕು ರೂಪಗಳ ಆರಾಧನಾ ವಿಧಾನವನ್ನು ಹೇಗೆ ಮಾಡಬೇಕು ಅಂತ ಪುರಾಣಗಳು ನಿರೂಪಣೆ ಮಾಡ್ತಾ ರಾಮನ ಆರಾಧನೆ, ರಾಮ ಜಯಂತಿ ಎಂದು ರಾಮನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ಈ ರೀತಿಯಾಗಿ ನಿರೂಪಣೆ ಮಾಡಿದೆ ಶೇಷ ಸಂಹಿತೆ ಎನ್ನುವಂಥ ಒಂದು ಗ್ರಂಥ. ಅದರಲ್ಲಾಗಬೇಕಾದ್ರೆ ಶ್ವೇತಾಯುಗದಲ್ಲಿ ಚೈತ್ರ ಮಾಸದಲ್ಲಿ ನವಮಿ ಎಂದು ಅಭಿಜಿತ್ ಲಗ್ನದಲ್ಲಿ ರಾಮನ ಅವತಾರ ಆಗುತ್ತೆ. ಆವಾಗ ನಾರಾಯಣ ಪಂಡಿತಾಚಾರ್ಯರು ಯಾವ ಮಾಸ ಆಗಿತ್ತು ಅಂತ ಹೇಳ್ತಾರೆ, ಮೇಷಂ ಪೋಷಣೆ ಸಂಪ್ರಾಪ್ತಿ. ಆಗಿನ ಕಾಲದಲ್ಲಿ ಈ ಚೈತ್ರ ಮಾಸ ಅದು ಮೇಷ ಮಾಸದಲ್ಲಿ ಬರ್ತಾ ಇತ್ತು, ಈಗ ಮೀನ ಮಾಸ ಬಂದು ಬರುತ್ತೆ. ಈಗ ಮುಂಚೆ ಆವಾಗ ಮೇಷ ಮಾಸದಲ್ಲಿ ಬರ್ತಾ ಇತ್ತು ಮೇಷಂ ಪೋಷಣೆ ಸಂಪ್ರಾಪ್ತಿ. ಸೂರ್ಯನು ಮೇಷರಾಶಿಯಲ್ಲಿದ್ದಾಗ ಚೈತ್ರ ಮಾಸದಲ್ಲಿ ರಾಮನ ಅವತಾರ ಆಗಿತ್ತು ಅಂತ. ಅದರಿಂದಾಗಿ ಚೈತ್ರ ಮಾಸದಲ್ಲಿ ಮಾಡಿದ್ರು ಕೂಡ ಯುಕ್ತವೇ ಆಗಿದೆ. ಆ ಚೈತ್ರ ಮಾಸದಲ್ಲಿ ನವಮಿ ಎಂದು ರಾಮನ ಅವತಾರ ಆಗತ್ತೆ. ಆಮೇಲೆ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣನ ಜನನ ಆಗತ್ತೆ ಅಂತ ಈ ರೀತಿಯಾಗಿ ಕ್ರಮವಾಗಿ ಬೇರೆ ಬೇರೆ ಜನನ ಯಾವ ಯಾವಾಗ ಆಗತ್ತೆ ಅಂತ ಈ ರೀತಿಯಾಗಿ ಪುರಾಣ ಸಂಹಿತೆಗಳಿಂದ ನಿರೂಪಣೆ ಮಾಡುತ್ತೆ. ಅದರಲ್ಲಾಗಬೇಕಾದ್ರೆ ರಾಮನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ, ರಾಮನ ಬೀಜಾಕ್ಷರವನ್ನು ಮಂಡಲದಲ್ಲಿ ಬರೆದು ಮಂಡಲವನ್ನು ರಚನೆ ಮಾಡಿ ಆ ಮಂಡಲದಲ್ಲಿ ರಾಮನ ಆರಾಧನೆಯನ್ನು ಮಾಡಬೇಕು. ಇವತ್ತು ದಿವಸ ಉಪವಾಸ ಮಾಡಬೇಕು ಅಂತ ವಿಧಾನ ಇದೆ, ಮಾಡಲೇಬೇಕು ಅಂತ ಏಕಾದಶಿ ಅಂತ ನಿಯಮ ಇಲ್ಲ, ಅದೇ ಮಾಡಿದ್ರೆ ಶ್ರೇಯಸ್ಕರ ಅನ್ನುವಂತಹ ಮಾತು ಆ ಸಂಹಿತೆಗಳಲ್ಲಿ ಬರುತ್ತೆ. ಆಮೇಲೆ ಆ ರಾಮನ ಉಪಾಸನೆಯನ್ನು ಅಂದ್ರೆ ಅವತ್ತು ಎಷ್ಟೆಷ್ಟು ಬಾರಿ ರಾಮನ ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಇವತ್ತು 8,000 ಬಾರಿ ರಾಮನ ನಾಮಮಂತ್ರ ಜಪವನ್ನು ಮಾಡಬೇಕಂತೆ, ಅಥವಾ ಕನಿಷ್ಠ ರಾಮನಾಮಂತ್ರ. ವಾಸ್ತವಿಕವಾಗಿ ಜಪ ಮಾಡಲಿಕ್ಕೆ ವಿಧಾನ ಮಾಡಿದ್ದು ಬೀಜಾಕ್ಷ ರಾಮ ರಾಮಾಯ ನಮಃ ಎನ್ನುವ ಮಂತ್ರವನ್ನು ಇವತ್ತು 8,000 ಬಾರಿ ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ 8,000 ಜಪ ಆಗದೇ ಇದ್ರೆ ಕನಿಷ್ಠ 1,000 ಆದ ಜಪ ಮಾಡಿ, ಕನಿಷ್ಠ 800 ಆದ ಜಪ ಮಾಡಿ ಅಂತ ಈ ರೀತಿಯಾಗಿ ರಾಮ ಮಂತ್ರದ ಜಪ ವಿಧಾನವನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ. ಅಷ್ಟೋತ್ತರ ಸಹಸ್ರಂತು ತಜ್ಜಯಂತ್ಯಾಂ ಜಪೇದ್ ಬುಧ ತಥ ತತ್ಸಂಖ್ಯೆಯ ಪ್ರತ್ಯಹಂತು ಅಷ್ಟೋತ್ತರ ಶತಂತು ವಾ. ಮೊದಲನೇ ದಿವಸ ರಾಮ ಮಂತ್ರದ ಜಪದ ಸಿದ್ಧಿಯನ್ನು ಯಾರು ಬಯಸ್ತಾರೋ ಅವರು ರಾಮ ಜಯಂತಿ ಎಂದು ರಾಮನವಮಿ ಎಂದು ಜಪವನ್ನು ಆರಂಭ ಮಾಡಬೇಕಂತೆ. ಇವತ್ತು ಎಷ್ಟು ಸಂಖ್ಯೆಯಲ್ಲಿ ಜಪವನ್ನು ಆರಂಭ ಮಾಡ್ತಾರೋ ಪ್ರತಿ ದಿವಸವೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಜಪ ಮಾಡಬೇಕು. ಇವತ್ತು 8,000 ಜಪ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಸಿದ್ಧಿಯನ್ನು ಬೇಗನೆ ಸಿದ್ಧಿಯನ್ನು ಬಯಸುವುದು ಪ್ರತಿ ದಿವಸವೂ ಕೂಡ 8,000 ಸಂಖ್ಯೆಯಲ್ಲಿ ರಾಮ ಜಪವನ್ನು ಮಾಡಬೇಕಂತೆ. ಇದು ಬರೀ ರಾಮ ಮಂತ್ರ ರಾಮಾಯಣ ನಮಃ ಎನ್ನುವಂಥ ಮಂತ್ರಕ್ಕೆ ಮಾತ್ರ ಸಂಬಂಧಪಟ್ಟದಲ್ಲ, ರಾಮನಾಮಕ್ಕೂ ಸಂಬಂಧಪಟ್ಟದ್ದು. ರಾಮಾಯಣ ನಮಃ ಎನ್ನುವಂಥ ಮಂತ್ರಕ್ಕೂ ಕೂಡ ಅಷ್ಟೇ ಪದ ಇದೆ. ಆಮೇಲೆ ಅಲ್ಲಿ ಅವನಿಗೆ ಎಂತಹ ಪದ ಸಿಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಉತ್ತರ ಹೇಳ್ತಾರೆ, ತಸ್ಯ ಸಿದ್ಧಂತಿ ಭೋಗ್ಯಾನಿ ಧನಧಾನ್ಯಾಧಿಕಂ ಸದಾ ರಾಮ ಮಂತ್ರ ಜಪಧ್ಯಾನ ರಥೋಯೋ ವತ್ಸರತ್ರಯಂ. ಪ್ರತಿ ದಿವಸ 8,000 ಬಾರಿ ರಾಮ ಮಂತ್ರ ಜಪ ಮಾಡಿ, ಅಥವಾ ಕನಿಷ್ಠ 108 ಆದರೂ ಕೂಡ ರಾಮ ಮಂತ್ರ ಜಪ ಮಾಡಿ. ಅವಾಗ ಏನಾಗತ್ತೆ ಅಂದರೆ 3 ವರ್ಷದಲ್ಲಿ
ಮೂರು ವರ್ಷದಲ್ಲಿ ಒಂದು ದಿವಸವೂ ಕೂಡ ಬಿಡದೆ, ಜಪ ಮಾಡುವಾಗ ನಿದ್ದೆಯನ್ನು ಮಾಡದೆ, ಹೆಂಡತಿ ಯಾವಾಗ ತಿಂಡಿಯನ್ನು ಆಗ್ತಾಳೆ ಅಂತ ಚಿಂತೆ ಮಾಡದೆ ನಾವು ಜಪ ಮಾಡಿದರೆ ಆವಾಗ ನಮಗೆ ಧನಧಾನ್ಯದ ಎಲ್ಲ ಸಂಪತ್ತು ಕೂಡ ಸ್ವಲ್ಪವೂ ಕೂಡ ವಿಘ್ನ ಇಲ್ಲದೇ ನಿಶ್ಚಿತವಾಗಿ ಮೂರು ವರ್ಷದಲ್ಲಿ ಬರುತ್ತೆ ಅಂತ ಈ ರೀತಿಯಾಗಿ ಪುರಾಣ ಸಂಹಿತೆಗಳು ಅಂತ ಪದವನ್ನು ಹೇಳುತ್ತೆ. ಮತ್ತಷ್ಟೇ ಅಲ್ಲ, ಜಪವನ್ನು ಮಾಡಿದ ನಂತರ ತರ್ಪಣ ಮಾಡಬೇಕು ಅಂತ ವಿಧಾನ ಇರುತ್ತೆ. ಆ ತರ್ಪಣದ ವಿಧಾನವನ್ನು ಹೇಳ್ತಾ ಇದ್ದಾರೆ ಇವತ್ತು. ರಾಮಾನುಷ್ಠು ಸಾಹಸ್ಯನ ತದ್ದಯಂತ್ಯಾಂತ ತರ್ಪಯೇತ್ ಅಷ್ಟೋತ್ತರ ಶತಂ ವಾಪಿ ಅಷ್ಟಾವಿಂಶತಿ ಮೇವ. ಇವತ್ತು 108 ಬಾರಿ ರಾಮಮಂತ್ರವನ್ನು ಜಪ ಮಾಡಿ ಮತ್ತು ಅಥವಾ 28 ಬಾರಿ ಜಪ ಮಾಡಿ ಪುನಃ ತರ್ಪಣ ಕೊಡಬೇಕು. ತರ್ಪಣದಲ್ಲಿ 28 ಬಾರಿ ತರ್ಪಣ ಅಥವಾ 108 ಬಾರಿ ತರ್ಪಣ ಅಂತ ಇರ್ತಾಗಿ ತರ್ಪಣದಲ್ಲೂ ಕೂಡ ಅನೇಕ ವಿಧಾನ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಅಂದರೆ ಅಲ್ಲ ಅದೇ ಫಲ ಏನು, ರಾಮನಿಗೆ ಅವನ ಜಯಂತಿ ಎಂದು ನಾವು ಪೂಜೆಯನ್ನು ಮಾಡೋದ್ರಿಂದ ಏನು ಫಲ ಅಂತ ಹೇಳುವಾಗ ಪುರಾಣಗಳು ಹೇಳುತ್ತೆ, ಶತ್ರುವನ್ ರಾವಣವತ್ ಧ್ಯಾತ್ವ ಸ್ವದೇಹೇ ರಾಮೋತ್ತಮಂ ಕುರಿಯಾ ಜಪೇ ತಥಾ ಹೋಮೆ ಮಮ ಕರ್ಮಸು ತರ್ಪಣೆ. ರಾವಣ ತ್ರೇತಾಯುಗದಲ್ಲಿ ಇದ್ದಂತಹ ರಾವಣ, ಅವನನ್ನು ಯಾರು ರಾಮ ಸತ್ಯ ಸಾಯಿಸಿದ್ದಾನೆ ಅವರಿಬ್ಬರಿಗೆ ನಾವೀಗ ಅವರಿಬ್ಬರು ನೆನಪಿಸ್ಕೊಂಡು ಇವತ್ತು ಅದಕ್ಕೆ ಕೊಡ್ತೀವಿ. ಹಾಗಲ್ಲ, ಶತ್ರುವನ್ ರಾವಣವತ್ ಧ್ಯಾತ್ವ ನಮ್ಮ ದೇಹದಲ್ಲಿ ಇವತ್ತು ಕೂಡ ರಾವಣ ಇದ್ದಾನಂತೆ, ಇವತ್ತು ರಾಮ ಇದ್ದಾನಂತೆ. ರಾವಣ ಯಾರಂತೆ, ನಮ್ಮ ಹೃದಯದಲ್ಲಿ ಇರುವಂತಹ ಕಾಮಾದಿಗಳೇ ಶತ್ರುಗಳು, ಅವರೇ ರಾವಣ. ಆಮೇಲೆ ಸ್ವದೇಹೇ ರಾಮ ಉತ್ತಮ, ನಮ್ಮ ದೇಹದಲ್ಲಿ ರಾಮ ನಿಂತು ರಾವಣನ ಜೊತೆಗೆ ಇಂದು ಕೂಡ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ರಾಮ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಪಂಪ ಶಬ್ದಕ್ಕೆ ವಾದಿರಾಜ ತೀರ್ಥ ಪ್ರಬಂಧ ಪಾಪವನ್ನ ವಿಪರೀತ ಮಾಡೋದು ಪಾಪಂ ಪಂಪ ಆಯಿತು. ಪಾಪವನ್ನು ನಾಶ ಮಾಡೋದ್ರಿಂದಾಗಿ ಪಂಪಾ ಕ್ಷೇತ್ರವೇ ಅದು ಪಾಪ ನಾಶ ಮಾಡೋದ್ರಿಂದ ಪಾಪಂ ಉಲ್ಟಾಯಿತು ಪಂಪ ಆಯಿತು. ಹಾಗೆ ರಾಮ ಶಬ್ದ ಉಲ್ಟ ಮಾರ ಅಂತ ಅಲ್ಲಿ ಅಂದ್ರೆ ಮನ್ಮಥನನ್ನು ಕಾಮಾದಿಗಳನ್ನ ನಾಶ ಮಾಡೋದ್ರಿಂದಾಗಿ ರಾಮ ಮಾರ ಇದ್ದಿದ್ದು ರಾಮ ಆಯಿತು ಅಂತ ಈ ರೀತಿಯಾಗಿ ಅನೇಕ ಜ್ಞಾನಿಗಳು ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಅಲ್ಲಿ ರಾಮಮಂತ್ರದಲ್ಲಿ ಹೋಮಾದಿಗಳಿಂದ ಏನೇನು ವಿಧಾನ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಾಗಬೇಕಾದ್ರೆ ರಾಮಮಂತ್ರದ ಜಪವನ್ನು ಮಾಡಿ ಹೋಮ ಮಾಡೋದ್ರಿಂದಾಗಿ ವೃದ್ಧನು ವೃದ್ಧಸ್ಥಾನವನ್ನು ಹೊಂದಿದ್ದಾನೆ. ಮತ್ತೆ ಸೀತೆಯು ಕೂಡ ಆ ಮಂತ್ರದ ಜಪವನ್ನ ಇವತ್ತು ಕೂಡ ಕಿಂಕುಶ ಖಂಡದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಫಲವನ್ನ ಹೇಳಿದ್ದಾರೆ. ಇನ್ನು ರಾಮಮಂತ್ರವನ್ನು ಹೇಳಿ ಬೇರೆ ಬೇರೆ ಹೂಗಳಿಂದ ಅರ್ಚನೆಯನ್ನು ಮಾಡಿದರೆ ಏನೇನು ಫಲ ಅಂತ ಅಲ್ಲಿ ಹೇಳಿದ್ದಾರೆ. ರಕ್ತಪುಷ್ಪೈ ತುಳಸಿಯಾಚ, ಕೆಂಪು ಹೂವುಗಳಿಂದ ಮತ್ತೆ ತುಳಸಿಯಿಂದ ರಾಮನ ಆರಾಧನೆಯನ್ನು ಮಾಡಬೇಕಂತೆ. ಆಮೇಲೆ ಅಶೋಕ ಹೂವು, ಆಮೇಲೆ ಕರವೀರ ಹೂ, ಬಿಲ್ವಪತ್ರ ಇವುಗಳೇ ಮೊದಲಾದ ಹೂಗಳಿಂದ ರಾಮನ ಅರ್ಚನೆಯನ್ನ ಮಾಡಬೇಕಂತೆ. ನಾವು ರಾಮನ ಮಂತ್ರವನ್ನು ಹೇಳಿ ರಾಮ ರಾಮಾಯ ನಮಃ ಎನ್ನುವಂತಹ ಮಂತ್ರವನ್ನ ಹೇಳಿ ನಾವು ಅರ್ಕ ಸಮಿತು ಈ ಎಕ್ಕೆ ಎಲೆ ಇರುತ್ತೆ ಎಕ್ಕೆ ಎಲೆ ಕಡ್ಡಿಗಳಿಂದಾಗಿ ನಾವು ಹೋಮವನ್ನ ಮಾಡಿದರೆ ಆವಾಗ ಉಚ್ಚಾಟನೆ ಆಗತ್ತಂತೆ. ಶತ್ರುಗಳ ಯಾರಾದರೂ ನಮ್ಮ ಮೇಲೆ ಮಂತ್ರ ಪ್ರಯೋಗಾದಿಗಳನ್ನು ಮಾಡಿದರೆ ಆ ಮಂತ್ರ ಪ್ರಯೋಗಾದಿಗಳಿಂದ ಉಚ್ಚಾಟನೆ ರಾಮಮಂತ್ರ ಹೋಮದಿಂದಾಗಿ ಆಗತ್ತಂತೆ. ಇನ್ನು ರಾಮನ ಧ್ಯಾನವನ್ನ ಒಂದು ಮಂಡಲ 48 ದಿವಸಗಳ ಕಾಲ ನಿರಂತರ ಅಹೋರಾತ್ರ ಒಂದು 5 ನಿಮಿಷವೂ ಗ್ಯಾಪ್ ಇಲ್ಲ, ನಿರಂತರವಾಗಿ 48 ದಿವಸ ನಾವು ರಾಮಮಂತ್ರ ಜಪವನ್ನ ಮಾಡ್ತಾ ಇದ್ದೇವೆ. ತ್ರೈಗುಣ್ಯ ಮದನಾಶಾರ್ಥಂ, ನಮಗೆ ಸಂಸಾರ ಬಂಧ 48 ದಿವಸಗಳಲ್ಲಿ ಅಂದ ಆ ಸಂಸಾರ ಬಂಧದಿಂದ ನಾಶ ಆಗುವಂತಹ ಸೂಚನೆ ನಮಗೆ ಸಿಗತ್ತೆ ಅಂತ ಈ ರೀತಿಯಾಗಿ ಅನೇಕ ವಿಧವಾದಂತಹ ಫಲಗಳನ್ನ ಅಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ರಾಮಮಂತ್ರದ ಜಪಕ್ಕೆ ಅನೇಕ ವಿಧವಾದಂತಹ ಫಲಗಳಿದೆ. ಇನ್ನು ನಮ್ಮ ಹೃದಯದಲ್ಲಿ ರಾಮನು ಹೇಗೆ ನೆಲೆಸಿರ್ತಾನೆ ಅಂತ ಈ ರೀತಿಯಾಗಿ ಪರಮಾತ್ಮನ ಹೃದಯದಲ್ಲಿ ಇರುವಂತಹ ವೈಭವ ಹೇಗಿರುತ್ತೆ ಅಂತ ಈ ರೀತಿಯಾಗಿ ಜಗನ್ನಾಥದಾಸ ಹೇಳುವಾಗ ನಮ್ಮ ಹೃದಯದಲ್ಲಿ ಅಷ್ಟದಳ ಪದ್ಮ ಇರುತ್ತೆ. ಅಷ್ಟದಳ ಪದ್ಮ ಇರುವಂತಹ ಹೃದಯ ಕಮಲದಲ್ಲಿ ಒಂದೊಂದು ದಳದಲ್ಲಿ ಒಂದೊಂದು ಮೂರ್ತಿ ಇರ್ತಾನೆ. ಹೃದಯ ಕಮಲದಲ್ಲಿ ನಡುವಲ್ಲಿ ಒಂದು ಕೇಸರ ಭಾಗ ಇರುತ್ತೆ, ಸುತ್ತ 8 ದಳಗಳಿರುತ್ತೆ. ಅದರಲ್ಲಾಗಬೇಕಾದ್ರೆ ಪೂರ್ವದ್ವಾರ ಆಗ್ನೇಯದಲ ಪಶ್ಚಿಮ ದಕ್ಷಿಣದಲ ನೈಋತ್ಯದ ಅಂತ 8 ದಳಗಳಿದ್ದಾಗ ಆ 8 ದಳಗಳಲ್ಲಿ 8 ವಿಧವಾದಂತಹ ರೂಪದಲ್ಲಿ ಪರಮಾತ್ಮ ಇರ್ತಾನಂತೆ. ಉಪೇಂದ್ರ ಪೂರ್ವ ದಳದಲ್ಲಿ ಉಪೇಂದ್ರ ರೂಪಿಯಾಗಿ ಪರಮಾತ್ಮ ಇರ್ತಾನೆ. ಇನ್ನು ಆಗ್ನೇಯ ದಳದಲ್ಲಿ ಪರಶುರಾಮ ರೂಪಿಯಾಗಿ ಪರಮಾತ್ಮ ಇರ್ತಾನೆ. ದಕ್ಷಿಣ ದಳದಲ್ಲಿ ಯಮನ ದಳದಲ್ಲಿ ರಾಮರೂಪಿಯಾಗಿ ಪರಮಾತ್ಮ ಇರ್ತಾನೆ. ಇನ್ನು ನೈಋತ್ಯ ದಳದಲ್ಲಿ ಜನಾರ್ದನ ರೂಪಿಯಾಗಿ ಶ್ರಾದ್ದಕ್ಕೆ ಅಭಿಮಾನಿಯಾದಂತಹ ಜನಾರ್ದನ ರೂಪಿಯಾಗಿ ಪರಮಾತ್ಮ ನಿಂತಿರ್ತಾನೆ. ಪಶ್ಚಿಮ ಅದು ವರುಣನ ದಳ, ಪಶ್ಚಿಮದ ವರುಣನ ದಳ, ಆ ವರುಣನ ದಳದಲ್ಲಿ ಶೇಷಶಾಹಿ ರೂಪಿಯಲ್ಲಿ ಪರಮಾತ್ಮ ಇರ್ತಾನೆ. ಇನ್ನು
ವಾಯುವೆ ವಾಯುವೆ ದಿಕ್ಕಿನ ಎಲೆಯಲ್ಲಿ ಹಯಗ್ರೀವ ರೂಪದಲ್ಲಿ ಪರಮಾತ್ಮ ನಿಲ್ಲಿಸಿರ್ತಾನೆ. ಇನ್ನು ಈಶಾನ್ಯದ ಇನ್ನು ಉತ್ತರದಲ್ಲಿ ಕಪಿಲ ರೂಪಿಯಲ್ಲಿ ಪರಮಾತ್ಮ ನೆಲೆಸಿರ್ತಾನೆ, ಹಾಗೂ ಈಶಾನ್ಯದಲ್ಲಿ ನರಸಿಂಹ ರೂಪಿಯಲ್ಲಿ ಪರಮಾತ್ಮ ನೆಲೆಸಿರ್ತಾನೆ. ಈ ರೀತಿಯಾಗಿ ಎಂಟೆಂಟು ದಳಗಳಲ್ಲಿ ಅಷ್ಟರೂಪಿಯಾಗಿ ಪರಮಾತ್ಮ ಅಲ್ಲಿ ನೆಲೆಸಿರ್ತಾನೆ. ಅಲ್ಲಿ ಒಂದೊಂದು ಎಲೆಯಲ್ಲಿ ಅವನು ಸಂಚಾರ ಮಾಡುವಾಗ ಒಂದೊಂದು ವಿಧವಾದಂತಹ ಚೇಷ್ಟೆಗಳು ನಮ್ಮ ಒಳಗ ಆಗತ್ತಂತೆ. ಅದರಲ್ಲಾಗಬೇಕಾದ್ರೆ ಇಂದ್ರನ ಎಲೆ ಅಂದರೆ ಪೂರ್ವ ದಿಕ್ಕಿನ ದಳಕ್ಕೆ, ಕಮಲದ ದಳಕ್ಕೆ ಪರಮಾತ್ಮ ಬಂದಾಗ ಆಗ ನಮ್ಮ ಮನಸ್ಸು ಹೋಮ ಹವನಾದಿಗಳನ್ನು ಮಾಡಬೇಕಂತ ಇಷ್ಟ ಆಗುತ್ತಂತೆ. ಯಾಕೆಂದ್ರೆ ಇಂದ್ರನಿಗೆ ಶತಕ್ರತು ಅಂತ ಅನೇಕ ಯಾಗಗಳನ್ನು, ನೂರಾರು ಯಾಗ ಸಾವಿರಾರು ಯಾಗಗಳನ್ನು ಮಾಡಿದವರು. ಅಂತಹ ಇಂದ್ರನ ಆಧಿಪತ್ಯ ಇರುವಂತಹ ಪೂರ್ವ ದಿಕ್ಕಿನ ಕಮಲದ ಎಳೆಗೆ ಪರಮಾತ್ಮನು ಬಂದಾಗ ಆವಾಗ ಭಗವಂತನ ಪೂಜಾ ರೂಪದಲ್ಲಿ ಹೋಮಾದಿಗಳನ್ನು ಮಾಡಬೇಕು ಅಂತ ಭಕ್ತರಿಗೆ ಮನಸ್ಸು ಬರುತ್ತೆ. ಇನ್ನು ಆಗ್ನೇಯ ದಿಕ್ಕಿನ ಎಲೆಗೆ ಬಂದಾಗ ನಾರಾಯಣನು ಅವನು ನಮಗೆ ನಿದ್ರಾ ಆಲಸ್ಯಾದಿಗಳನ್ನು ಕೊಡ್ತಾರಂತೆ. ತುಂಬಾ ಸುಸ್ತಾಗ್ತಾ ಇದೆ, ಜೋರು ನಿದ್ರೆ ಬರ್ತಾ ಇದೆ ಅಂದ್ರೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮನು ಆಗ್ನೇಯ ದಿಕ್ಕಿನ ಎಲೆಯಲ್ಲಿದ್ದಾನೆ ಅಂತ ಅರ್ಥ. ಇನ್ನು ದಕ್ಷಿಣ ರಾಮನ ಆಧಿಪತ್ಯ ಇರುವಂತಹ ದಕ್ಷಿಣ ದಿಕ್ಕಿನ ಎಲೆಯಲ್ಲಿ ಪರಮಾತ್ಮ ಬಂದಾಗ ಏನಾಗತ್ತೆ ಅಂದ್ರೆ ನಮಗೆ ಸಿಟ್ಟು ಕೋಪ ಜಾಸ್ತಿ. ನಮ್ಗೆ ಯಾವತ್ತೂ ಪರಮ ಬಿಂಬರೂಪಿಯಾದ ಪರಮಾತ್ಮ ದಕ್ಷಿಣ ದಿಕ್ಕಿನ ಎಲೆಯಲ್ಲೇ ಕೂತಿರ್ತಾನೆ, ಅದರಿಂದಾಗಿ ಸಿಟ್ಟು ಕೋಪಾದಿಗಳು ಜಾಸ್ತಿ ಆಗಿರುತ್ತೆ. ಇನ್ನು ನೈಋತ್ಯ ದಿಕ್ಕಿನಲ್ಲಿ ಪರಮಾತ್ಮನು ಬಂದಾಗ ಪಾಪಕರ್ಮಗಳು ಜಾಸ್ತಿ ಮಾಡ್ತೀವಂತೆ. ಯಾಕೆ ನೈಋತ್ಯ ನಿರತಿ ರಾಕ್ಷಸರಿಗೆ ಅಭಿಮಾನಿ, ರಾಕ್ಷಸರು ಪಾಪಕರ್ಮ ಜಾಸ್ತಿ ಮಾಡೋದು. ಅದರಿಂದಾಗಿ ನೈಋತ್ಯ ದಿಕ್ಕಿನ ಎಲೆಗೆ ಪರಮಾತ್ಮ ಬಿಂಬರೂಪಿಯಾದಂತಹ ಪರಮಾತ್ಮನು ಬಂದಾಗ ಅವಾಗ ಪಾಪಕರ್ಮಗಳನ್ನ ಜಾಸ್ತಿ ಮಾಡ್ತೀವಂತೆ. ಈ ರೀತಿಯಾಗಿ ಅದರಿಂದ ಕಾಮಕ್ರೋಧಾದಿಗಳಿಂದಾಗಿ ಯಾರು ಮೋಕ್ಷವನ್ನ ಬಯಸ್ತಾರೋ ಅವರು ರಾಮ ಮಂತ್ರದ ಜಪವನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಅನೇಕ ದಾಸವರೇಣ್ಯರು ರಾಮ ಮಂತ್ರದ ಫಲವನ್ನ ಹೇಳಿದ್ದಾರೆ. ಇನ್ನು ಮತ್ತೆ ಕೊನೆಗೆ ರಾಮನ ಪ್ರಾರ್ಥನೆಯನ್ನು ಹೇಗೆ, ಹೃದಯದೊಳಗಿರುವಂತಹ ಪರಮಾತ್ಮನ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಈ ರೀತಿಯಾಗಿ ವಾದಿರಾಜರು ತಿಳಿಸಿದ್ದಾರೆ. ರಾಮನ ಚರಿತ್ರೆಯಲ್ಲಿ ಮುಖ್ಯವಾಗಿ ಮೂರು ಅಂಶಗಳಿದೆ. ಪಾತಿವ್ರತ್ಯ ಪರೀಕ್ಷಾಯಾಖ್ಯಾ ದೋಷಾಂಕದ ಛೇದನ, ಸೀತೆಯ ಪಾತಿವ್ರತ್ಯ ಪ್ರಮುಖವಾಗಿ ರಾಮನ ಚರಿತ್ರೆಯಲ್ಲಿ ಗೊತ್ತಾಗತ್ತೆ. ಪಾತಿವ್ರತ್ಯ ನಾಶ, ಸೀತೆಯ ಪಾತಿವ್ರತ್ಯ ನಾಶ ಆಗಲಿ ಅಂತ ರಾಮನು ಲೋಕಮೋಹಕ್ಕೋಸ್ಕರವಾಗಿ ಸೀತೆಯನ್ನ ಬೈದಾಗ ನಿನ್ನ ಪಾತಿವ್ರತ್ಯ ನಾಶ ಆಗಲಿದೆ ಅಂತ, ಆವಾಗ ಅಗ್ನಿ ಪ್ರವೇಶದ ಮೂಲಕವಾಗಿ ಸೀತೆಯ ಪಾತಿವ್ರತ್ಯವನ್ನ ಎಲ್ಲರಿಗೂ ಕೂಡ ರಾಮ ತಿಳಿಸ್ಕೊಟ್ಟಿಯಾನೆ. ಆಮೇಲೆ ಎರಡನೇದು ಪಾಷಾಣೀಕೃತ ಭೂತಮಾರ್ಯ ವನಿತಾ ವಿಜ್ಞಾನ ದಾನಕ್ಷಮಂ. ಅಹಲ್ಯೆ, ಅವಳು ಕಲ್ಲಾಗಿದ್ದು ಕಲ್ಲಾದಂತಹ ಅಹಲ್ಯೆಗೆ ಜ್ಞಾನವನ್ನ ರಾಮ ಕೊಟ್ಟ. ಮೂರನೇದು ಸಾಮ್ರಾಜ್ಯೋಚಿತ ಭೋಗ್ಯ ಭೋಗ ವಿರಸಂ. ಎಷ್ಟೇ ಸಾಮ್ರಾಜ್ಯಗಳನ್ನ ಎಷ್ಟೇ ವೈಭವಗಳನ್ನು ನೀನು ಕೊಡ್ತೀನಿ, ನೀನು ಪುನಃ ಅಯೋಧ್ಯೆಗೆ ಬಾ ಅಂತ ಈ ರೀತಿಯಾಗಿ ಭರತನ ಪ್ರಾರ್ಥನೆ ಮಾಡಿದಾಗಲೂ ಕೂಡ ರಾಮ ಬರಲಿಲ್ಲ. ಆದ್ದರಿಂದ ಹೃದಯದೊಳಗಿರುವಂತಹ ಪರಮಾತ್ಮನ್ನ ಮೂಲಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಂತೆ. ಒಂದು ನೈರ್ಮಲ್ಯಾಯ, ನೀನು ಸೀತೆಯಂತಹ ಮಹಾಪತಿವ್ರತೆಯ ಪಾತಿವ್ರತ್ಯವನ್ನು ಆಶಂಕೆ ಮಾಡಿ ಆ ಪಾತಿವ್ರತ್ಯವನ್ನು ಇಡೀ ಲೋಕಕ್ಕೆ ನೀನು ಸಾಬೀತುಗೊಳಿಸಿದ್ಯಾ, ಅದರಿಂದಾಗಿ ನನ್ನ ಮನಸ್ಸಿನಲ್ಲಿ ಯಾವುದೇ ಮಲಗಳು, ನೈರ್ಮಲ್ಯ ಸೀತೆಯ ಮಲ್ಲಿ ಮಲೆ ಹೇಗೆ ನೀನು ಇಲ್ಲ ಅಂತ ತೋರಿಸ್ಕೊಟ್ಟಿಯೋ ಹಾಗೆ ನನ್ನಲ್ಲೂ ಕೂಡ ಯಾವುದೇ ಮಲಗಳು ಯಾವುದೇ ದೋಷಗಳು ಬರದೇ ಇರುವ ಹಾಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೃದಯದೊಳಗಿರುವಂತಹ ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಪರಮಾತ್ಮ ಇದೇ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂತೆ. ಆಮೇಲೆ ಇನ್ನೊಂದು ಪ್ರಾರ್ಥನೆ ಮಾಡಬೇಕಂತೆ. ಇನ್ನು ಪಾಷಾಣೀಕೃತ ಗೋತಮಾರ್ಯ ವನಿತಾ ವಿಜ್ಞಾನಕ್ಷಮಂ. ಕಲ್ಲಾದಂತಹ ಅಲ್ಲಿಗೆ ಜ್ಞಾನ ಕೊಟ್ಟಿ, ನನಗೆ ನಾನು ಮನುಷ್ಯನಾಗೇ ಇದ್ದೀನಿ, ನಾನು ಕಲ್ಲೇನಾಗಿಲ್ಲ, ಆದರೂ ಕೂಡ ನನ್ನ ಮನಸ್ಸು ಕಲ್ಲಂದಿದೆ. ಯಾಕೆಂದ್ರೆ ಒಳಗೆ ಯಾವುದೇ ರಾಮನಾಮ ಸ್ಮರಣೆ ಒಳಗೆ ಹೋಗ್ತಾ ಇಲ್ಲ. ಆದ್ದರಿಂದ ಕಲ್ಲಾದ ರಾಮನಾಮ ಸ್ಮರಣೆಗೆ ಕಲ್ಲು, ಅದು ಯಾವ ರೀತಿಯಾಗಿ ಒಂದು ದೊಡ್ಡ ಮಣ್ಣಿನ ಮುದ್ದೆಯನ್ನು ಕಲ್ಲಿಗೆ ಹೊಡೆದಾಗ ಆ ಕಲ್ಲಿನ ಒಳಗೆ ಆ ಮಣ್ಣು ಹೋಗೋದಿಲ್ಲ, ಹೊರತು ವಾಪಸ್ ಕೆಳಗೆ ಬೀಳತ್ತೆ. ಹಾಗೆ ರಾಮನಾಮ ಸ್ಮರಣೆ ಎಲ್ಲೆಲ್ಲಿ ನಮ್ಮ ಕಲ್ಲಿನಂತಿರುವಂತಹ ನಮ್ಮ ಮನಸ್ಸಿಗೆ ಬರುತ್ತೋ ಅದು ಒಳಗೆ ಹೋಗ್ತಾನೆ ಇಲ್ಲ, ವಾಪಸ್ ಹೊರಗೆ ಹೋಗ್ತಾನೆ ಇದೆ. ನಾವು ಸ್ಮರಣೆಯನ್ನು ಮಾಡೋದೇ ಇಲ್ಲ, ಅದನ್ನು ನೀನು ಕರಗಿಸಿ ಕಲ್ಲಿನಂತಿರುವಂತಹ ನಮ್ಮ ಮನಸ್ಸನ್ನು ಕರಗಿಸಿ ಒಳಗೆ ರಾಮನಾಮ ಸ್ಮರಣೆ ಹೋಗುವ ಒಳಗೆ ಸೇರುವ ಹಾಗೆ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಆಮೇಲೆ ಮೂರನೇದು ಸಾಮ್ರಾಜ್ಯೋಚಿತ ಭೋಗ್ಯ ಭೋಗ ವಿಧಮ್. ಮಹಾವೈಭೋಗವನ್ನ ಬಯಸದೇ ಇದ್ದಂತಹ ನೀನು ನಮ್ಮಲ್ಲಿ ವೈರಾಗ್ಯ ಬರುವ ಹಾಗೆ ಮಾಡುವಂತ ಈ ರೀತಿಯಾಗಿ ಮನಃಶುದ್ಧಿ, ಅಂತಃಕರಣಾದಿಗಳ ಶುದ್ಧಿ ಇದೊಂದು. ಆಮೇಲೆ ಪರಮಾತ್ಮ ನಿರಂತರವಾದ ನಾಮಸ್ಮರಣೆ ಹಾಗೂ ಮೂರನೇದು ವೈರಾಗ್ಯ. ಈ ಮೂಲಕ್ಕೋಸ್ಕರವಾಗಿ ನಿರಂತರವಾಗಿ ರಾಮನ ಸ್ಮರಣೆಯನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಪುರಾಣ ಗ್ರಂಥಗಳು ತಿಳಿಸುತ್ತೆ.
ಇನ್ನು ಉಪನಿಷತ್ತುಗಳು ಕೂಡ ರಾಮನ ಮಹಿಮೆಯನ್ನ ವಿಶೇಷವಾಗಿ ಹೇಳುತ್ತೆ. ಅದರಲ್ಲಿ ಆಗಬೇಕಾದ್ರೆ ಸಾಮಾನ್ಯವಾಗಿ ಬ್ರಾಹ್ಮಣರು ವೇದವಿದ್ಯೆಯನ್ನ ಅಧ್ಯಯನ ಮಾಡಬೇಕು ಅಂತ ವಿಧಾನ ಇರುತ್ತೆ. ಆ ವೇದವಿದ್ಯೆಯಲ್ಲಿ ಯಾರು ಓದ್ಬೇಕು ಅಂತ ಹೇಳುವಾಗ ಎರಡು ಲಕ್ಷಣ ಹೇಳ್ತಾರೆ. ಮಾನಸ್ತೇನೇಭ್ಯೋ ಯೇ ಅಭಿತ್ತು ಹಸ್ಪದೇಧಿ ರಾಮಿಣೋ ಅರಿಪವೋನ್ಯೇ ಶುಚಾ ಋಧು. ಇಬ್ಬರಿಗೆ ವೇದವಿದ್ಯೆಯನ್ನ ಹೇಳಲೇಬಾರ್ದಂತೆ. ಯಾರಂದ್ರೆ ಯಾರು ಸಮ ಊಟ ಮಾಡ್ತಾರೋ ಅವ್ರಿಗೂ ಕೂಡ ಆ ವೇದವಿದ್ಯೆ ಹೇಳಬಾರ್ದೆ. ಅನ್ನೇಷು ಏ ಜಾಗೃತವು, ಎಚ್ಚರಿಕೆ ಇರೋದು ಋಷಿಗಳಿಗೆ ಯೋಗಿಗಳಿಗೆಲ್ಲ ದೇವರ ನಾಮಸ್ಮರಣೆಯಲ್ಲಿ ಎಚ್ಚರಿಕೆ ಇರುತ್ತೆ. ನಮಗೆಲ್ಲ ತಿನ್ನುವಾಗ ಎಚ್ಚರಿಕೆ ಇರುತ್ತೆ. ನಮ್ಮ ಎಫ್ಸೋ ಕ್ರಮನೇ ಹಾಗೆ, ಏ ಮಲ್ಕೊಂಡಿದ್ಯಾ ಆರು ಏಳುವರೆ ಏಳು ಮುಕ್ಕಾಲಿಗೆ ರಾತ್ರಿ ಮಲ್ಕೊಂಡಿರ್ತಾನೆ, ಎಬ್ಬಿಸಿರ್ತೀವಿ ಏ ಊಟ ರೆಡಿಯಾಗಿದೆಯಾ ಬಾ ಅಂತ. ಅಥವಾ ಬೆಳಿಗ್ಗೆ ಏಳು ಮುಕ್ಕಾಲು ಎಂಟು ಗಂಟೆ ಎಬ್ಬಿಸ್ತೀವಿ, ತಿಂಡಿ ರೆಡಿಯಾಗಿದೆ, ಇವತ್ತು ಸಮೋಸ ಮಾಡಿದ್ದೀವಿ ತಿನ್ನು ಬಾ ಅಂತ ಎಬ್ಬಿಸ್ತೀವಿ. ಅದೇ ಅನ್ವೇಷಿ ಜಾಗೃತವು, ತಿನ್ನುವ ಪದಾರ್ಥಗಳ ಬಗ್ಗೆ ಯಾರನ್ನ ತಿನ್ನುವ ಪದಾರ್ಥಗಳ ಬಗ್ಗೆ ಯಾರಿಗೆ ಜಾಸ್ತಿ ಆಸಕ್ತಿ ಇದೆಯೋ ಅವರಿಗೆ ವೇದವಿದ್ಯೆ ಹೇಳಬಾರ್ದು. ಇನ್ನು ಎರಡನೇದು ನಿರಾಮಿಣ, ರಾಮನನ್ನ ಯಾರು ಆರಾಧನೆ ಮಾಡೋದಿಲ್ಲವೋ ಅವರಿಗೂ ಕೂಡ ವೇದವಿದ್ಯೆ ಹೇಳಬಾರ್ದು. ನಿರಾಮಿಣ ರಿಪವೋ ಏತು ರಾಮಸ್ಯ ವಿಮುಖತ್ವ ನಿರಾಮಿಣ, ರಾಮನಿಗೆ ವಿಮುಖನಾದವರು ರಾಮನ ನಾಮಸ್ಮರಣೆಯನ್ನ ಮಾಡದೇ ಇದ್ದವರು ಅವರಿಗೆ ಯಾವತ್ತೂ ಕೂಡ ವೇದವಿದ್ಯೆಯಲ್ಲಿ ಅಧಿಕಾರ ಇಲ್ಲದಂತೆ. ಯಾಕೆ ಅಂದ್ರೆ ಅದಕ್ಕೆ ಕಾರಣಗಳನ್ನ ಪುರಾಣದಲ್ಲಿ ಅನೇಕ ರೀತಿಯಾಗಿ ತಿಳಿಸ್ತಾರೆ. ನಮ್ಮ ಇಡೀ ವೇದಗಳಿಗೆ ಮೂಲವಾದದ್ದು ಓಂಕಾರ. ಆ ಓಂಕಾರದಲ್ಲಾಗಬೇಕಾದ್ರೆ ಮೂರು ಅಕ್ಷರಗಳಿದೆ, ಅ ಉ ಮ ಅಂತ. ಓಂಕಾರದ ಅರ್ಥವನ್ನು ತಿಳಿಯದೆ ವೇದವಿದ್ಯೆಯ ಅರ್ಥವನ್ನು ವೇದದ ಅರ್ಥಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ಓಂಕಾರ ಸಂಪೂರ್ಣವಾಗಿ ರಾಮ ಪ್ರತಿಪಾದಕ. ಹೇಗೆ ಅಂತ ಹೇಳಿದ್ರೆ ಅ ಉ ಮ ರಾಮತಾಪಿನಿ ಉಪನಿಷತ್ ಎನ್ನುವಂಥ ಗ್ರಂಥ ಅದು. ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ಹತ್ತು ಉಪನಿಷತ್ತುಗಳು ಹಾಗೂ ಅನೇಕ ವಿಧವಾದಂತಹ ಅವಾಂತರ ಉಪನಿಷತ್ತುಗಳಿದೆ. ಇನ್ನು ಅನೇಕ ವಿಧವಾದಂತಹ ಪಂಚರತ್ನ ಸಂಹಿತೆಗಳು, ಅವುಗಳು ಕೂಡ ರಾಮನ ಆ ಓಂಕಾರದಿಂದ ರಾಮನ ಹೇಗೆ ಪ್ರತಿಪಾದ್ಯ ನಿರೂಪಣೆ ಮಾಡ್ತಾರೆ. ಓಂಕಾರದಲ್ಲಿ ಎಂಟು ಅಕ್ಷರ ಇದೆ, ಅದು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಈ ರೀತಿಯಾಗಿ ಎಂಟು ಅಕ್ಷರಗಳಿದೆ. ಅದರಲ್ಲಾಗಬೇಕಾದ್ರೆ ಇದು ಒಂದು ಮತ, ಓಂಕಾರದಲ್ಲಿ ಎಂಟು ಅಕ್ಷರ ಇದೆ ಅಂತ ಒಂದು ಮತ. ಇನ್ನೊಂದು ಮತ ಓಂಕಾರ ಆರು ಅಕ್ಷರ ಇದೆ ಅಂತ, ಆ ಉಮ ಬಿಂದು ನಾದ ಅತಿಶಾಂತ ಅಂತ ಆರು ಅಕ್ಷರಗಳಿದೆ ಅಂತ ಇದನ್ನು ಮತ. ಈ ಆರು ಅಕ್ಷರ ಇರುವಂತಹ ಯಾವ ಓಂಕಾರ ಇದೆ ಅದು ಅದು ರಾಮನ ಸಂಪೂರ್ಣ ಪರಿವಾರವನ್ನೇ ಹೇಳುತ್ತಂತೆ. ಆ ಎನ್ನುವುದು ಲಕ್ಷ್ಮಣನನ್ನು ಹೇಳುತ್ತೆ, ಉ ಎನ್ನುವುದು ಭರತನನ್ನು ಹೇಳುತ್ತೆ, ಮ ಎನ್ನುವುದು ಶತ್ರುಘ್ನನನ್ನು ಹೇಳುತ್ತೆ, ಓಂ ಅಂತ ಹೇಳುವಾಗ ಅಲ್ಲಿ ನಾದ ಬರುತ್ತೆ, ಆ ನಾದ ಎನ್ನುವುದು ರಾಮನನ್ನು ಹೇಳುತ್ತೆ. ಇನ್ನು ಅದರ ಮುಂದೆ ಬರುವಂತಹ ಬಿಂದು ಅದು ಸೀತೆಯನ್ನು ಹೇಳುತ್ತೆ, ಮುಂದೆ ಇರುವಂತಹ ಅತಿಶಾಂತ ಸ್ವರವು ಹನುಮಂತನನ್ನು ಹೇಳುತ್ತೆ. ಅದರಿಂದಾಗಿ ಓಂ ಎನ್ನುವಂತಹ ಮಂತ್ರ ಸಮಗ್ರವಾಗಿ ರಾಮನ ಪರಿವಾರವನ್ನೇ ಹೇಳೋಕ್ಕೋಸ್ಕರ ಇರುವಂತಹ ಮಂತ್ರ. ಅದರಿಂದಾಗಿ ರಾಮನ ಆರಾಧನೆಯನ್ನು ಮಾಡದೇ ಇದ್ದವರು, ರಾಮನ ಚಿಂತನೆಯನ್ನು ಮಾಡದೆ ಯಾವುದೇ ವಿಧವಾದಂತಹ ಫಲ ವೇದವಿದ್ಯೆಯಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನು ಓಂ, ಆಮೇಲೆ ಭೂರ್ಭು ಅಸ್ವ ಗಾಯತ್ರಿ ಮಂತ್ರ, ಅಲ್ಲಿ ತತ್ಸ ವಿತುರ್ವರೇಡಿ ಎಂ ಫಲ್ಗೋ ದೇವಸ್ಯ ಧೀಮಹಿ ಜಿಯೋ ಯೋನ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರ. ಅಲ್ಲಿ ಭೂರ್ಭುವ ಸ್ವ ಎನ್ನುವಂತಹ ವ್ಯಾಹೃತಿ ಇದೆ, ಆ ವ್ಯಾಹೃತಿಗಳಲ್ಲಿಯೂ ಕೂಡ ರಾಮನ ಉಪಾಸನೆಯನ್ನು ಹೇಳಿದ್ದಾರೆ. ಭೂಹು ಭೂರ್ನಾಮ ಭೂತಿ ರೂಪತ್ವಾತ್ ಪ್ರಾಪ್ತ ವೀರ್ಯತ್ವತೋ ಭುವ, ಭೂಹು ಎನ್ನುವಂಥ ಶಬ್ದಕ್ಕೆ ಸಂಪತ್ತಿನ ರೂಪ ಅಂತರ್ಥ. ರಾಮ ಸಂಪತ್ತಿನ ಪ್ರತೀಕನಾಗಿ ತನ್ನ ಭಕ್ತರಿಗೆ ವಿಶೇಷವಾಗಿ ಸಂಪತ್ತನ್ನ ಕೊಡುವಂತಹ ರೀತಿಯಲ್ಲಿ ರಾಮ ನೆಲೆಸಿರ್ತಾನಂತೆ. ಯಾಕೆಂದ್ರೆ ಏತೇ ವಿಜಯದಾವಂತಹ ಜ್ಞಾನಮೋಕ್ಷ ಪ್ರದಾಯಕ ಹಿರಣ್ಯ ರತ್ನ ರಾಜ್ಯಾದಿ ಸಮಭೀಷ್ಟ ಸುರದ್ರುಮಃ ಅಂತ ಆಚಾರ್ಯರು ರಾಮಮಂತ್ರದ ಫಲವನ್ನು ಹೇಳಿದ್ದಾರೆ. ನಮಗೆ ಉಳಿದ ಶ್ರೀಕರ ಮಂತ್ರಕ್ಕೆ ಸಾಮಾನ್ಯವಾಗಿ ದುಡ್ಡನ್ನು ಕೊಡತ್ತೆ ಅಂತಷ್ಟೇ ಹೇಳಿದ್ದಾರೆ. ಕೆಲವರಿಗೆ ಬಂಗಾರವೇ ಬೇಕು ಅಂತಿರುತ್ತೆ, ಕೆಲವರಿಗೆ ನನಗೆ ಇವತ್ತು ಡೈಮಂಡೇ ಬೇಕು ಅಂತಿರುತ್ತೆ, ಇನ್ನು ಕೆಲವರಿಗೆ ಇನ್ಯಾವುದು ಇಂದ ನೀಲಮಣಿ ಯಾವ ಮಣಿಗಳೆಲ್ಲ ಬೇಕು ಅಂತಿರುತ್ತೆ. ಅಂತ ವಿಶೇಷವಾದಂತಹ ಫಲಗಳನ್ನು ಕೊಡೋದು ಶ್ರೀಕರ ಮಂತ್ರ ಹೇಗೋ ಅದಕ್ಕಿಂತ ಜಾಸ್ತಿಯಾದಂತಹ ಪದ ಅದು ಶ್ರೀಕರ ಮಂತ್ರದಷ್ಟೇ ಪ್ರಭಾವಶಾಲಿಯಾದಂತಹ ಪದ ರಾಮ ಮಂತ್ರ. ಹಿರಣ್ಯ ರತ್ನ ರಾಜ್ಯ, ಕೊನೆಗೆ ರಾಜ್ಯವನ್ನು ಕೂಡ ಕೊಡುವಂತಹ ಪದ, ರಾಜ್ಯಗೆ ಸಿಗಲ್ಲ ಅಂದ್ರೆ ಬೇರೆ ಯುಗಾಂತರಗಳಲ್ಲಿ ರಾಜ್ಯವನ್ನ ಒದಗಿಸ್ಕೊಡತ್ತೆ. ಅದೇ ರತ್ನರಾಜ್ಯಾದಿಗಳನ್ನ ವಿಶೇಷವಾಗಿ ಬಯಸುವುದು ರಾಮ ಯಾರು ಬಯಸ್ತಾರೋ ರಾಮ ಮಂತ್ರ ಜಪವನ್ನು ಮಾಡಬೇಕು ಅಂತ ಆಚಾರ್ಯ ವಿಧಾನ ಮಾಡಿದ್ದಾರೆ. ಅದರಿಂದ
ಭೂ ಸಂಪತ್ತಿನ ರೂಪದಲ್ಲಿ ತನ್ನ ಭಕ್ತರಿಗೆ ಸಂಪತ್ತನ್ನು ಕೊಡ್ತಾ ರಾಮನು ನೆಲೆಸಿದ್ದಾನೆ. ಭುವಃ ಭುವಃ ಶಬ್ದಕ್ಕೆ ಲಕ್ಷ್ಮಿಯ ಗಂಡ ಅಂತ ಅರ್ಥ, ಸೀತೆಯ ಗಂಡ. ಭೂಹು ಅಂದ್ರೆ ಸೀತೆ, ಯಾಕಂದ್ರೆ ಭೂ ಸುತ, ಹಾಗೆ ಭೂವ ನಾಮ ಅದು ಲಕ್ಷ್ಮಿಯದೇ ಒಂದು ರೂಪ. ಅದರಿಂದಾಗಿ ಲಕ್ಷ್ಮಿಯ ವರ, ವಾ ಅಂದ್ರೆ ಗಂಡ, ಭೂವಹ ಲಕ್ಷ್ಮಿಯ ಗಂಡನಾಗಿ ಸೀತೆಯ ಪತಿಯಾಗಿ ರಾಮ ನೆಲೆಸಿರ್ತಾನೆ. ಭೂವಹ ಜ್ಞಾನ ಮತ್ತೆ ಬಲದ ಕಾರ್ಯ, ಅದು ರಾಮನ ವಿಶೇಷವಾದಂತಹ ಪ್ರತೀಕ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಉಳಿದ ಯಾವುದೇ ಅವತಾರಗಳಾಗಿ ಅದು ಒಂದ ಬಲ ಕಾರ್ಯ ಅಥವಾ ಅಜ್ಞಾನ ಕಾರ್ಯ, ನರಸಿಂಹಾದಿ ರೂಪಗಳು ಅದು ಕೇವಲ ಬಲ ಕಾರ್ಯವಾದರೆ ವೇದವ್ಯಾಸಾದಿ ಅವತಾರಗಳು ಬರೀ ಜ್ಞಾನ ಕಾರ್ಯ ಇರುತ್ತೆ, ಎರಡೂ ಮಿಕ್ಸ್ ಇಲ್ಲ. ಮಿಕ್ಸ್ ಆದದ್ದು ಕೆಲವೇ ಕೆಲವು ಅವತಾರಗಳು, ಮತ್ಸ್ಯ ಮಿಕ್ಸ್. ಯಾಕೆಂದ್ರೆ ಕೆಲವು ರೂಪ ಅವನು ಮನ್ವಂತರ ಪ್ರಳಯದಲ್ಲಿ ವೈವಸ್ವತ ಮನುವಿಗೆ ವೇದ ವಿದ್ಯೆಯನ್ನು ಉಪದೇಶ ಮಾಡ್ತಾನೆ, ಹಾಗೆ ಹಯಗ್ರೀವಾಸನನ್ನ ಸಂಹಾರ ಮಾಡ್ತಾನೆ, ಹಾಗೆ ಕೃಷ್ಣ ರೂಪವು ಕೂಡ ಭಗವದ್ಗೀತಾದಿಗಳ ಮೂಲಕ ಜ್ಞಾನೋಪದೇಶವನ್ನ ಮಾಡುತ್ತೆ. ಹಾಗೆ ಕೃಷ್ಣ ರೂಪವು ಅದು ಇನ್ನು ಅನೇಕ ಕಂಸಾದಿ ರಾಕ್ಷಸರನ್ನು ಸಂಹಾರ ಮಾಡುವ ಮೂಲಕವಾಗಿ ಬಲ ಕಾರ್ಯವನ್ನು ಕೂಡ ಮಾಡುತ್ತೆ. ರಾಮಾವತಾರವು ಹಾಗೆ ಬಲ ಕಾರ್ಯವೂ ಹೌದು, ಜ್ಞಾನ ಕಾರ್ಯವೂ ಕೂಡ ಹೌದು. ಅದನ್ನ ಸುವಹ ಎನ್ನುವ ಶಬ್ದ ಹೇಳುತ್ತೆ. ಯಾಕೆಂದ್ರೆ ವಹ ಶಬ್ದಕ್ಕೆ ಒಂದು ಜ್ಞಾನ ಅಂತ ಅರ್ಥ, ಒಂದು ಬಲ ಅಂತ ಅರ್ಥ. ಪರಮಾತ್ಮನ ಎಲ್ಲ ಅವತಾರಗಳಲ್ಲೂ ವಾಸ್ತವ ಎಲ್ಲರೂ ಅವತಾರಗಳು ಒಂದೇ. ಅಂದಾಗಿ ಜ್ಞಾನ ಕಾರ್ಯ ಮಾಡಿದ ಅವತಾರವು ಬೇರೆ ಅಲ್ಲ, ಬಲ ಕಾರ್ಯ ಮಾಡಿದ ಅವತಾರವು ಬೇರೆ ಅಲ್ಲ. ಆದರೆ ವಿಶೇಷವಾಗಿ ಸು ಚೆನ್ನಾಗಿ ಜ್ಞಾನ ಕಾರ್ಯವನ್ನು ಚೆನ್ನಾಗಿ ಬಲ ಕಾರ್ಯವನ್ನು ಕೂಡ ಮಾಡಿದ ಅವತಾರ ಅದು ರಾಮರೂಪ. ಆದ್ರಿಂದಾಗಿ ಸುವಹ ಅಂದ್ರೆ ರಾಮ. ತತ್ಸವಿತುರ್ವರೇಣಿಯಂ, ಇನ್ನು ತತ್ ಅಂತ ಹೇಳಿದ್ರೆ ಗುಣಪೂರ್ಣ ಅಂತರ್ಥ. ತತ್ಸವಿತೋ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಂತ ಯಾವ ಗಾಯತ್ರಿ ಮಂತ್ರ ಇದೆ ಇದು ಸಮಗ್ರವಾಗಿ ರಾಮ ಶಬ್ದದ ಅರ್ಥವನ್ನ ಹೇಳ್ತಾ ಹೋಗುತ್ತೆ. ತತ್ ಅಂತ ಹೇಳಿದ್ರೆ ಗುಣಗಳಿಂದ ಪರಿಪೂರ್ಣನಾದವನು ಅಂತರ್ಥ. ರಾಮ ಶಬ್ದಕ್ಕೂ ಹಾಗೆ ಅರ್ಥ, ಯಾಕೆ ರಾಮ ಶಬ್ದಕ್ಕೆ ಆರಾಮ, ಆರಾಮ ಅಂದ್ರೆ ಆರಾಮ ಬರ್ಕೊಂಡ್ರೆ ಆರಾಮದ ಆರಾಮ ಶಬ್ದಕ್ಕೆ ಆವಾಸ ಸ್ಥಾನ ಅಂತರ್ಥ. ಇಡೀ ಗುಣಗಳಿಗೆ, ಎಲ್ಲಾ ಗುಣಗಳಿಗೆ, ಮಂಗಲಕರವಾದ ಗುಣಗಳಿಗೆ ಆಶ್ರಯ ಸ್ಥಾನನಾದವನು ರಾಮ ಅಂತ, ಗುಣ ಪರಿಪೂರ್ಣ ರಾಮ ಅಂತ ಅರ್ಥ. ಸವಿತುಹು, ಸಾಮಾನ್ಯವಾಗಿ ಒಂದು ವಂಶದಲ್ಲಿ ಹುಟ್ಟಿದ್ರೆ ಹಿಂದಿನ ಹಿಂದಿನವರು ಮುಂದಿನ ಮುಂದಿನವರಿಗಿಂತ ದೊಡ್ಡದಾಗಿರ್ತಾರೆ. ಆದರೆ ಸೂರ್ಯನ ವಂಶದಲ್ಲಿ ಹುಟ್ಟಿದರೂ ಸೂರ್ಯನಿಗಿಂತ ಶ್ರೇಷ್ಠನಾದವನು ರಾಮ. ಸವಿತುಹು ವರೇಣ್ಯಂ, ಸೂರ್ಯನಿಗಿಂತ ಶ್ರೇಷ್ಠನಾದವನು ಅಂತಂದ ಅರ್ಥ. ಅಥವಾ ಸವಿತು ಅಂದ್ರೆ ರಾಮನ, ಯಾಕೆಂದ್ರೆ ಸಮಶಬ್ದಕ್ಕೆ ಯಾಗ ಅಂತ ಅರ್ಥ. ಅನೇಕ ವಿಧವಾದಂತಹ ಯಾಗಗಳನ್ನ ರಾಮನು ನೆರವೇರಿಸಿ, ಯಾಕೆಂದ್ರೆ ರಾಮನ ನವವರ್ಷ ಸಹಸ್ರಾಣಿ ನವವರ್ಷ ಶತಾನಿಚ, ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ. ಅಂದ್ರೆ ರಾಮನ ಅವತಾರ ಎಷ್ಟು ವರ್ಷ ಇತ್ತು ಅಂದ್ರೆ ನಕ್ಷತ್ರಮಾನ ಗಣಿತಂ ತ್ರಯೋದಶ ಸಹಸ್ರಕಂ. ನಕ್ಷತ್ರಮಾನದಲ್ಲಿ ರಾಮನ ಅವತಾರ ಇದ್ದಿದ್ದು 13,000 ವರ್ಷ, ಚಾಂದ್ರಮಾನದಲ್ಲಿ ರಾಮನ ಅವತಾರ ಇದ್ದಿದ್ದು 11,700 ವರ್ಷ. ಅಷ್ಟು ರಾಮ ಆಯುಷ್ಯ ಭೂಮಿಯಲ್ಲಿ ರಾಮನ ಆಯುಷ್ಯ ಇತ್ತು. ಅದರಲ್ಲಿ ಅನೇಕ ಕೇವಲ 50 ವರ್ಷಗಳ ಪರ್ಯಂತ ಮಾತ್ರ ರಾವಣ ವಧಾದಿಗಳನ್ನು ಮುಗಿಸಿ, ಇನ್ನು ಉಳಿದ 11,200 ವರ್ಷಗಳಲ್ಲಿ ಬರೀ ಯಾಗ ಯಜ್ಞಯಾಗಾದಿಗಳನ್ನೇ ರಾಮ ಮಾಡ್ತಾ ಇದ್ದಂತೆ. ಜ್ಞಾನ ಪ್ರವಚನ ಕನಕಾದಿಗಳನ್ನು ಕೂಡಿಸಿ ಪಾಠ ಮಾಡಿದ್ದೇ ಮಾಡಿದ್ದು. ಅದೇ ರೀತಿ ರಾಮ ನಿರಂತರವಾಗಿ ಪಾಠ ಪ್ರವಚನಾದಿಗಳನ್ನೇ ರಾಮ ಅಯೋಧ್ಯ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವ ಜೊತೆಗೆ ರಾಮನು ಮಾಡ್ತಾ ಇದ್ದಾನೆ. ಇನ್ನು ಭರ್ಗ, ಭರ ಅಂದ್ರೆ ಅಲ್ಲಿ ಗಹ ಶಬ್ದಕ್ಕೆ ಧನುಸ್ ಅಂತ ಅರ್ಥ. ಯಾಕೆಂದ್ರೆ ಗಮ್ ಶತ್ರುಗಳನ್ನು ಅಪಗಮ್ ಶತ್ರುಗಳನ್ನ ನಾಶ ಮಾಡುತ್ತ, ಅದರಿಂದಾಗಿ ಗ ಅಂದ್ರೆ ಅವನ ಧನುಸ್, ಆ ಧನುಸ್ಸನ್ನ ಫಲ ಧಾರಣೆ ಮಾಡಿದ್ದಾನೆ, ಧಾರಣೆ ಮಾಡಿದ್ದರಿಂದಾಗಿ ರಾಮನಿಗೆ ಭರ್ಗ ಅಂತ ಹೆಸರು. ಇನ್ ದೇವಸ್ಯ, ಇನ್ನು ಕ್ರೀಡೆ, ಬರೀ ಕ್ರೀಡೆನೆ ಎಲ್ಲಾ ರಾಮನ ಅವತಾರದಲ್ಲಿ ಯಾವ್ಯಾವ ರಾಮಾಯಣ ಇವತ್ತು ಎಲ್ಲಾ ನಾಟಕ. ರಾಮನು ದಶರಥನ ಮರಣದಿಂದ ಅತ್ತಿದ್ದು ನಾಟಕ, ರಾಮನು ಸೀತೆಯನ್ನ ಕಳ್ಕೊಂಡಿದ್ದು ನಾಟಕ, ಇನ್ನು ಪುನಃ ಅಗ್ನಿ ಪ್ರವೇಶ ಮಾಡಿದ್ದು ನಾಟಕ, ಕೊನೆಗೆ ತನ್ನ ಸಹೋದರರ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸಿದ್ದು ನಾಟಕ. ಯಾವುದು ವಾಸ್ತವಿಕ ಅಲ್ಲ. ಯಾಕೆ ಅಂದ್ರೆ ಸೀತೆ ನಾಟಕ, ಯಾಕೆ ಸೀತಾ ಪ್ರವೇಶ ಸೀತೆ ಅಪಹರಣ ಆಗೇ ಇಲ್ಲ. ಯಾಕೆ ಅಂದ್ರೆ ದೇವ್ಯಾಸ್ತು ತಾಂ ಪ್ರತಿಕೃತಿ ಪ್ರಭಿಭೇಷ ಚಕ್ರೋ ದೇವ್ಯಾಸ್ತು ಸಂಜೀವತಾಂ ತಸ್ಯಾಸ್ತು ತಾಂ ಪ್ರತಿಕೃತಿ ಪ್ರಭಿಭೇಷ ಚಕ್ರೋ ದೇವ್ಯಾಶತಾಂ ಕೃತಿಯುತಾಂ ವ್ಯವಹಾರ ಸಿದ್ಧಿ ಅಂತ ಆಚಾರ್ಯ ಹೇಳ್ತಾರೆ. ಅಲ್ಲಿ ಹೇಗೆ ಅಂದ್ರೆ ವಾಸ್ತವಿಕವಾಗಿ
ರಾಮನ ಹೆಂಡತಿಯಾದ ಸೀತೆಯ ಜಾಗದಲ್ಲಿ ಸೀತೆಯ ಪ್ರತಿಕೃತಿಯಾದಂತಹ ವೇದವತಿ ಅಲ್ಲಿ ನಿಂತಿದ್ದಳು. ಅವಳ ಅಪಹರಣವನ್ನು ರಾವಣ ಮಾಡಿದ್ದು. ಅವಳು ಕೂಡ ಸೀತೆಯಂತೆ ನೋಡಲಿಕ್ಕಿದ್ದಳು. ಅವಳ ಒಳಗೆ ಅವಳು ಸೀತೆಯ ತರ ಇರಬೇಕು ಅಂತ ಅವಳೊಳಗೆ ಸ್ವಲ್ಪ ಸೀತೆಯ ಆವೇಶ ಆಯಿತು, ಸ್ವಲ್ಪ ಶಚಿದೇವಿ ಇಂದ್ರದ ಆವೇಶ ಆಯಿತಂತೆ. ಯಾಕೆ ಸೀತೆ ತರ ನಡಿಬೇಕಲ್ವಾ, ಸೀತೆ ಆಗದಿದ್ದು ಕೂಡ ಸೀತೆ ತರ ಇರಬೇಕು ಅಂತ ಅವಳ ಒಳಗೆ ಸೀತೆಯ ಹಾಗೂ ಇಂದ್ರ ಶಚಿಗಳ ಸ್ವಲ್ಪ ಪ್ರವೇಶ ಇತ್ತಂತೆ. ಇವಳು ಎಲ್ಲೋಗ್ತಾಳೆ, ಕೈಲಾಸ ಮರ್ಚಿತ ಪದ ನವಸಚಿವಾಭ್ಯಾಮ್ ನಿಜವಾದ ಸೀತೆ ಕೈಲಾಸ ಹೋಗಿ ಅಲ್ಲಿ ತನ್ನ ಇಬ್ಬರು ಮೊಮ್ಮಕ್ಕಳು ಯಾವುದು ಶಿವ ಮತ್ತೆ ಪಾರ್ವತಿ ಇಬ್ಬರು ಕೂಡ ಸೀತೆ ಕಾಲು ಒತ್ತಾ ಕೂತಿರ್ತಾರಂತೆ. ಪುನಃ ಸೀತೆಯ ಅಗ್ನಿ ಪ್ರವೇಶ ಸಂದರ್ಭದಲ್ಲಿ ಹೊರಗೆ ಬರೋ ತನಕ ಅಗ್ನಿ ಪ್ರವೇಶವು ನಾಟಕ. ಸೀತೆಯ ಪಾತಿವರ್ತ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ರಾಮನಿಗೆ ಉದ್ದೇಶವೇ ಇರಲಿಲ್ಲ. ಅವನಿಗೆ ಒರಿಜಿನಲ್ ಸೀತೆಯನ್ನು ವಾಪಸ್ ಕರ್ಕೊಂಬೇಕು ಕರ್ಕೊಂಬರಬೇಕು ಅಂತ ರಾಮನಿಗೆ ಇದ್ದಿದ್ದು. ಅದಕ್ಕೆ ಸೀತಾಕೃತಿ ತಾಮದ ಸತ್ತಸಾಗತಾಂ ದಿವ್ಯಚ್ಛಲೇನ ಪ್ರಣಿಧಾಯ ಪಾವಕೆ ಸೀತಾಕೃತಿ ತಾಂ ಪುನರೇವ ದತ್ತಾಂ ಪ್ರತ್ಯಗ್ರಗತ್ನಾತ್ ಶಿವಸಂಪ್ರದತ್ತಾಂ ಸೀತಾಮಗಸನ ಧೃತಭು ಸಮರ್ಪಿತ. ಆ ಸೀ ಅಗ್ನಿಯ ಪ್ರವೇಶ ಸಂದರ್ಭದಲ್ಲಿ ಸೀತೆಯ ನಿಜವಾದಂತಹ ಯಾವ ರೂಪ ಇರುತ್ತೆ ಆ ರೂಪವನ್ನು ಪುನಃ ಕರ್ಕೊಂಡ್ಬರಬೇಕು ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಸೀತೆ ಆಕೃತಿ ವೇದವತಿ ಅಂತ ಯಾರಿದ್ದು ಅವಳನ್ನು ಅಗ್ನಿಯ ಒಳಗೆ ಕಳಿಸ್ತಾರಂತೆ. ಅಗ್ನಿಯ ಒಳಗೆ ಕಳಿಸ್ದಾಗ ಎಲ್ಲರಿಗೂ ಕೂಡ ಒಬ್ಬಳೇ ಒಳಗೋಗಿದ್ದು ಒಬ್ಬಳೇ ಅಗ್ನಿಯಿಂದ ಹೊರಗೆ ಬಂದಿದ್ದು ಎನ್ನಿಸ್ತು. ಆದರೆ ಅಗ್ನಿ ಏನು ಮಾಡುತ್ತೆ ಅಂತ ಹೇಳುತ್ತೆ, ಅಗ್ನಿದೇವ ಆ ಸೀತೆಯ ಆಕೃತಿಯನ್ನು ತಾನು ಸ್ವೀಕಾರ ಮಾಡಿ ಆ ಸೀತೆಯ ನಿಜವಾದ ರೂಪವನ್ನು ಕೈಲಾಸ ಲೋಕದಿಂದ ವಾಪಸ್ ಕರ್ಕೊಂಬರ್ತಾರಂತೆ. ಪಾಲ್ಟಲ್ ತರ ಅಗ್ನಿ ಇತ್ತು. ಸೀತೆಯ ಅಪಹರಣ ಆಗಿಲ್ಲ ಎನ್ನುವುದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ರಾವಣನು ಅನೇಕ ವಿಧವಾದಂತಹ ಸ್ತ್ರೀಯರನ್ನು ಅಪಹಾರ ಮಾಡ್ತಾನೆ. ಅಲ್ಲಿ ರಾಮಾಯಣ ಹೇಳುವಾಗಂತೂ ಈ ಥರ ಹೇಳತ್ತೆ, ನಾದಕ್ಷಿಣ ನಾಂದೋಪಚಾರಯುಕ್ತ ಭಾರ್ಯಾಭವತ್ ತಸ್ಯೇನಹೀನ ಸತ್ತ ವಿನಾಪಿ ಭಾರ್ಯಾಂ ವಿನಾಪಿ ಸೀತಾಂ ಜನಕಾತ್ಮಜಾಂತಾಂ. ರಾವಣನು ಅನೇಕ ವಿಧವಾದಂತಹ ಸ್ತ್ರೀಯರನ್ನು ಅಪಹಾರ ಮಾಡ್ತಾನಂತೆ. ನಾಗ ಗಂಧರ್ವ ಸ್ತ್ರೀಯರು, ನಾಗಸ್ತ್ರೀಯರು, ದೇವತಾ ಗಂಧರ್ವ ಸ್ತ್ರೀಯರು, ಋಷಿ ಸ್ತ್ರೀಯರು ಎಲ್ಲರನ್ನು ಅಪಹಾರ ಮಾಡ್ತಾನೆ. ಆದರೆ ತುಂಬ ಜನರಿಗೆ, ಅಂದ ಅರ್ಧ ಭಾಗದ ಜನರಿಗೆ ರಾವಣನ ಅಪಹಾರ ಮಾಡಿರೋದ್ರಿಂದ ತುಂಬ ಖುಷಿ ಇತ್ತಂತೆ. ಸಮದ ಪ್ರಮದೇನೈವ ಮೋಹಿತ ಕಾಶ್ಚಿದಾಗತ, ಕೆಲವರೆಲ್ಲ ನೀ ರಾವಣ ನಿನ್ನ ಅಪಹಾರ ಮಾಡ ನಾವೇ ನಿಮ್ಮ ಜೊತೆಗೆ ಬರ್ತೀವಿ ಅಂತ ಆ ಕೆಲವು ಸ್ತ್ರೀಯರು ಬಂದಿದ್ರಂತೆ. ಆದರೆ ಅದರಲ್ಲಿ ಏಳು ಎಲ್ಲ ಸ್ತ್ರೀಯರಲ್ಲಿ ಕೂಡ ಅನೇಕ ವಿಧವಾದಂತಹ ಚಾರಿತ್ರ್ಯ ದೋಷಗಳೆಲ್ಲ ಇತ್ತು, ಸ್ವಲ್ಪ ಆದ ದೋಷ ಇತ್ತು. ಆದರೆ ಸೀತೆಯ ರಾವಣನ ಸಮಗ್ರವಾಗಿ ದ್ವೇಷ ಮಾಡಿದ್ದು ಆ ಸೀತೆ ಮಾತ್ರ. ಮತ್ತು ಇನ್ನೊಂದು ಸ್ತ್ರೀ ಅವೇದವತಿ ಅನ್ನೋ ಸ್ತ್ರೀ. ಇದು ಪ್ರಕರಣ ಹೇಗೆ ಅಂದರೆ, ರಾವಣನು ಲೋಕ ಸಂಚಾರ ಮಾಡ್ತಾ ಅನೇಕ ವಿಧವಾದ ಸ್ತ್ರೀಯರನ್ನು ಅಪಹಾರ ಮಾಡ್ತಾನೆ. ಅದರಲ್ಲಿ ಹಿಮಾಲಯ ಪರ್ವತದಲ್ಲಿ ವೇದವತಿ ಎನ್ನುವಂಥ ಸ್ತ್ರೀ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಅವಳು ತಪಸ್ಸನ್ನು ಮಾಡ್ತಾ ಇರುವಾಗ ಅವಳನ್ನು ರಾವಣ ಮುಟ್ತಾನೆ. ಅವಳಿಗೆ ಸಿಟ್ಟು ಬರುತ್ತೆ, ನನ್ನ ಚಾರಿತ್ರ್ಯ ನಾಶ ಆಯಿತು ಅಂತ. ಆವಾಗ ಅವಳು ಶಾಪ ಕೊಡ್ತಾಳೆ ರಾವಣನಿಗೆ, ಮುಂದೆ ನನ್ನ ಮುಂದೆ ಕಾಲಾಂತರದಲ್ಲಿ ನನ್ನ ಕಾರಣದಿಂದಲೇ ನಿನ್ನ ನಾಶ ಆಗಬೇಕು ಅಂತ ವೇದವತಿ ಹೇಳಿ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಅದೇ ಆ ಸೀತಾಕೃತಿ ವೇದವತಿ. ಅದರಿಂದ ಸೀತೆಯ ಶಾಪ ಕೊಟ್ಟಿದ್ದ ಅವಳೆ ನನ್ನಿಂದ ನಿನ್ನಾಶ ಆಗಬೇಕು ಅಂತ ಶಾಪ ಕೊಟ್ಟಿದ್ದಾಳೆ. ಅದರಿಂದಾಗಿ ಸೀತಾ ಅಪಹರಣ ಆಗಿದ್ದಲ್ವೇ ಅಲ್ಲ, ವೇದವತಿಯೇ ಹೋಗಿತ್ತು, ಅವಳಿಂದಲೇ ರಾವಣ ನಾಶ ಆಯಿತು. ಆದ್ರಿಂದ ಇದು ದೇವ ಶಬ್ದದರ್ಥ ಕ್ರೀಡೆ. ಸೀತೆ ನನಗೆ ಕಾಣಿಸ್ತಾ ಇಲ್ಲ, ರಾವಣನ ಈ ಸೀತೆ ಎಲ್ಲೋಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಅಂತ ಸೀತೆ ಅಪಹರಣ ಆದಾಗ ರಾಮ ಲಕ್ಷ್ಮಣ ಇಬ್ಬರು ಕೂಡ ಹೇಳ್ತಾ ಇದ್ರೆ, ಲಕ್ಷ್ಮಣ ನಿಜವಾಗಿ ಹೇಳ್ತಾನೆ, ರಾಮ ನಾಟಕವಾಗಿ ಹೇಳ್ತಾನೆ. ಅಂದ್ರೆ ದೇವ ಶಬ್ದ ಕ್ರೀಡಾ ರೂಪ ಅಂತ ಅರ್ಥ. ದೀವು ಕ್ರೀಡಾ, ದೇವ ಶಬ್ದಕ್ಕೆ ಯಾರು ಆಟ ಆಡ್ತಾನೋ ಅವನು ದೇವ ಅಂತ ಹೇಳೋದು. ಎಲ್ಲವೂ ಆಟ ಅವನಿಗೆ, ಯಾವುದು ಕೂಡ ಎಲ್ಲವೂ ಕೂಡ ಮೋಹದಕ್ಕೋಸ್ಕರ ಅಥವಾ ಯಾವುದೋ ಒಂದು ತತ್ವವನ್ನು ಉಪದೇಶ ಮಾಡೋದಕ್ಕೋಸ್ಕರವಾಗಿ ರಾಮನ ನಾಟಕ ಎಲ್ಲವೂ ಕೂಡ ಅದನ್ನು ದೇವ ಅಂದರೆ ರಾಮ ಸಂಪೂರ್ಣವಾಗಿ ನಿಜವಾದ ಅರ್ಥ ದೇವ. ಯಾಕೆಂದ್ರೆ ಉಳಿದೆಲ್ಲ ಅರ್ಧಂಬರ್ಧನ, ಯಾವುದು ಸ್ವಲ್ಪ ನಿಜವಾದಂತಹ ಕೆಲಸ ಮಾಡಿದ್ರೆ ಸ್ವಲ್ಪ ಲೋಕ ಮೋಹನಕ್ಕೋಸ್ಕರ ಇದೆ. ರಾಮನ ಮುಕ್ಕಾಲು ಭಾಗ ರಾಮಾಯಣ ಕಥೆಯಲ್ಲಿ ಬರುವಂತಹ ಅರ್ಧ ಭಾಗ ಮೋಹಕ್ಕೋಸ್ಕರ ಇರೋದು. ಅಂದರೆ ಅವರಿಗೆ ರಾಮನಿಗೆ ದೋಷ ಇದೆ ಅಂತ ರಾಮ ತೋರಿಸ್ಕೊಟ್ಟ, ನಾಟಕ ಮಾಡಿಕೊಟ್ಟ, ಅದನ್ನು ದೇವ ಅಂದರೆ ರಾಮ. ಧೀಮಹಿ, ಅವನ ರಾಮನ ಧ್ಯಾನ ಮಾಡ್ತೀವಿ. ಮತ್ತೆ ಧೀಮಹಿ ಅಂದ್ರೆ ರಾಮ, ಯಾಕೆಂದ್ರೆ ಮಹಿ ಅಂದರೆ ಭೂಮಿ. ಆ ಭೂಮಿಯನ್ನ ಶುದ್ಧೀಕರಿಸಿ ಆ ಭೂಮಿಯ ಮಗಳನ್ನ ಮದುವೆಯಾಗಿ ಆಮೇಲೆ ಆ ಭೂಮಿಯಲ್ಲಾಗಬೇಕಾದ್ರೆ ಧರ್ಮ ಪ್ರಸಾರವನ್ನು ಮಾಡಿದ್ದು. ಧೀಮಹಿ ಅಂದ್ರೆ ಮಹಿ ಅಂದ್ರೆ ಭೂಮಿ, ಧೀ ಅಂದ್ರೆ ಭೂಮಿಗೆ ಆಶ್ರಯನಾದವನು ಅಂತ ಅರ್ಥ. ಆ ಭೂಮಿಗೆ, ಭೂತಾಯಿಗೆ, ಭೂತಾಯಿಯ ಮಗಳಿಗೆ ಎಲ್ಲರಿಗೂ ಕೂಡ ಆಶ್ರಯನಾದ್ರಿಂದ ಯಲಾಮಗೆ ಧೀಮಹಿ.
ಧಿಯೋ ಯೋಧ ಪ್ರಚೋದಯ, ನಮ್ಮ ಬುದ್ಧಿಯನ್ನ ಪ್ರೇರಣೆ ಮಾಡುವಂತಹ ರೂಪ ರಾಮರೂಪ ಅಂತೆ. ಯಾಕೆಂದ್ರೆ ಜಗನ್ನಾಥದಾಸರು ಕಾರಣ ಹೇಳ್ತಾರೆ, ನಮ್ಮ ದೇಹದಲ್ಲಿ 10 ಅವತಾರಗಳು ಕೂಡ ನಿಂತಿದೆ ಅಂತೆ. ಕಣ್ಣಿನಲ್ಲಿ 2 ರೂಪ, ಕಿವಿಯಲ್ಲಿ 2 ರೂಪ, ನಾಲಿಗೆ ಎಂದು 1, ಮೂಗಿನಲ್ಲಿ 2, ಈ ಕೈಯಲ್ಲಿ 1, ಕೆಳಗೆ ಕಾಲು ಭಾಗದಲ್ಲಿ 1, ಈ ರೀತಿಯಾಗಿ 10 ಅವತಾರಗಳು ಒಂದೊಂದು ಭಾಗದಲ್ಲಿ ನೆಲೆಸಿವೆ ಅಂತೆ. ಅದರಲ್ಲಾಗಬೇಕಾದ್ರೆ ರಾಮನ ರೂಪ ಎನ್ನುವುದು ಅದು ಕಿವಿಯಲ್ಲಿ ನೆಲೆಸಿದೆ. ಯಾಕೆಂದ್ರೆ ಆ ಕಿವಿ ಎನ್ನುವುದು ಜ್ಞಾನ ಉಪದೇಶ ಸ್ವೀಕಾರ ಶ್ರವಣದ ಸಂಕೇತ. ರಾಮನ ಚಿಂತನೆಯಿಂದಾಗಿ ಶ್ರವಣ ನಮಗೆ ಅನೇಕ ವಿಧವಾದಂತಹ ಭಗವಂತನ ಚರಿತ್ರೆಗಳನ್ನು ಕೇಳುವುದಕ್ಕೆ ಬೇಕಾದ ಆಸಕ್ತಿ ಬರುತ್ತೆ. ಅದರಿಂದಾಗಿ ಕಿವಿಯಲ್ಲಿ ನಿಂತು ಶ್ರವಣಾದಿಗಳಿಗೆ ಬೇಕಾದಂತಹ ಬುದ್ಧಿಯನ್ನು ಕೊಟ್ಟು ಭಕ್ತಿಯನ್ನು ಕೂಡ ಕೊಟ್ಟು ಜ್ಞಾನವನ್ನು ನಮಗೆ ಕೊಡುವುದರಿಂದಾಗಿ ಜಿಯೋಯೋಧ ಪ್ರಚೋದಯ, ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡುತ್ತಾನೆ ರಾಮ ಅಂತ. ಈ ರೀತಿಯಾಗಿ ರಾಮನ ಗಾಯತ್ರಿ ಮಂತ್ರದಿಂದಾಗಿ ರಾಮ ಹೇಗೆ ಪ್ರತಿಪಾದಿತನಾಗಿದ್ದಾನೆ ಅಂತ ಹೇಳ್ತಾರೆ. ಇದು ಮಾತ್ರ ಅಲ್ಲ, ಸಮಗ್ರವಾಗಿ ಋಗ್ವೇದವು ಕೂಡ ಗಾಯತ್ರಿ ಮಂತ್ರದ ಅರ್ಥವನ್ನೇ ಗಾಯತ್ರಿ ಮಂತ್ರದ ಅರ್ಥವನ್ನು ಹೇಳುತ್ತೆ. ಅದರಲ್ಲಿಯೂ ಕೂಡ ರಾಮನಾಮದ ಅರ್ಥವನ್ನು ವಿಶೇಷವಾಗಿ ಹೇಳುತ್ತೆ. ಯಾಕೆಂದ್ರೆ ವೇದ ಪ್ರಾಚೇದತಾ ದಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ, ಅದಕ್ಕೆ ಅನುಗುಣವಾಗಿ ಗಾಯತ್ರಿ ಮಂತ್ರಗಳಲ್ಲಿಯೂ ಕೂಡ ಅದೇ ಅಷ್ಟೇ ವಿಭಾಗ ಮಾಡಿಕೊಂಡು ರಾಮನ ಚರಿತ್ರೆಯನ್ನ ಅಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ಯಾಕೆಂದ್ರೆ ಗಾಯತ್ರಿಯಲ್ಲಿ 24 ಅಕ್ಷರಗಳು, ರಾಮನಲ್ಲಿ 24,000 ಶ್ಲೋಕಗಳು. ಅದರಲ್ಲಾಗಬೇಕಾದ್ರೆ ಗಾಯತ್ರಿಯಲ್ಲಿ ಆಗಬೇಕಾದ್ರೆ 10 ಪದಗಳಿದೆ, ಋಗ್ವೇದದಲ್ಲಿ 10 ಮಂಡಲಗಳಿದೆ. ಆ ಗಾಯತ್ರಿ ಮಂತ್ರದಲ್ಲಿ ಯಾವ ರಾಮನ ಚರಿತ್ರೆಯನ್ನು ಹೇಳಿದಾರೋ ಅದೇ ಚರಿತ್ರೆಯನ್ನೇ ಋಗ್ವೇದದಲ್ಲಿ 10 ಮಂಡಲಗಳಲ್ಲಿ ಹೇಳಿರೋದ್ರಿಂದಾಗಿ ಸಮಗ್ರ ಋಗ್ವೇದವೇ ಅದು. ಯಾವುದರ ಅರ್ಥ ಅಂತ ಹೇಳಿದ್ರೆ ರಾಮ ಮಂತ್ರದ ಅರ್ಥ, ರಾಮಾಯಣದ ಅರ್ಥ ಅಂತ. ಈ ರೀತಿಯಾಗಿ ಜ್ಞಾನಿಗಳು ರಾಮನಾಮದ ವಿಶೇಷವಾದಂತಹ ಚಿಂತನೆಯನ್ನ ಮಾಡಿದ್ದಾರೆ. ಇನ್ನು ರಾಮನಾಮದ ವಿಶೇಷವಾದ ಚಿಂತನೆ ಇನ್ನೊಂದು ಯಾವುದಂತ ಹೇಳಿದ್ರೆ ಪುರಾಣಗಳ ವಾರಾಣಸಿಯಲ್ಲಿ ಅಥವಾ ಕುರುಕ್ಷೇತ್ರದಲ್ಲಿ ರಾಮನ ಚಿಂತನೆ ವಿಶೇಷ ಅಂತೆ. ಯಾಕೆ ಅಂತ ಹೇಳಿದ್ರೆ ಭರದ್ವಾಜ ಋಷಿಗಳು ಅವರಿಗೆ ನಾರದರು ಉಪದೇಶ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ರಾಮತಾಪಿನಿ ಉಪನಿಷತ್ತಿನಲ್ಲಿ ಬರುವಂತಹ ಪ್ರಸಂಗ, ಅವಿಮುಕ್ತವಾದಂತಹ ಕ್ಷೇತ್ರ ಯಾವುದು ಅಂತ ಈ ರೀತಿಯಾಗಿ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಅವಿಮುಕ್ತವಾದಂತಹ ಕ್ಷೇತ್ರ ಯಾವುದು ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡುವಾಗ ಕುರುಕ್ಷೇತ್ರ, ಆ ಕುರುಕ್ಷೇತ್ರದಲ್ಲಿ ಆಗಬೇಕಾದ್ರೆ ರಾಮನಾಮದ ಫಲವನ್ನ ಹೇಳುವಾಗ ರಾಮನಾಮದ ಜಪವನ್ನ ಯಾರು ಕುರುಕ್ಷೇತ್ರದಲ್ಲಿ ಮಾಡ್ತಾರೋ ಅವರಿಗೆ ಸಾಯುವ ಸಂದರ್ಭದಲ್ಲಿ ಶಿವನೇ ಬಂದು ಕಿವಿಯಲ್ಲಿ ರಾಮನಾಮ ನಾಮವನ್ನು ಉಪದೇಶ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಈ ರೀತಿಯಾಗಿ ಇದೆ. ಕುರುಕ್ಷೇತ್ರದಲ್ಲಿ ಟ್ರಿಪ್ ಹೋದ್ರೆ ಅಲ್ಲ, ಅಲ್ಲಿ ಇದ್ದು ತಪಸ್ಸನ್ನು ಮಾಡಬೇಕು. ಆವಾಗ ನಮ್ಮ ಪ್ರಾರಂಭ ಕರ್ಮ ಅವಸಾನವಾಗುತ್ತಾ ಇರುವಾಗ ರಾಮನು ರಾಮನ ನಾಮದ ಉಪದೇಶವನ್ನು ಶಿವನು ನಮ್ಮ ಕಿವಿಯಲ್ಲಿ ಮಾಡ್ತಾನಂತೆ. ವಾರಾಣಸಿಯಲ್ಲೂ ಕೂಡ ಇದೇ ವಿಧವಾದಂತಹ ಫಲ ಇದೆ. ಅಲ್ಲ, ವಾರಾಣಸಿ ಎಲ್ಲೋ ಇದೆ, ನಾವು ಬೆಂಗಳೂರಲ್ಲಿದ್ದೀವಿ. ವಾರಾಣಸಿ ಅಂದ್ರೆ ಏನು? ಕುರುಕ್ಷೇತ್ರ ಅಂದ್ರೆ ಎಲ್ಲೂ ಹೋಗುದು ನಾವು, ಕುರುಕ್ಷೇತ್ರ ಹೋಗ್ಲಿಕ್ಕಾಗಲ್ಲ, ವಾರಾಣಸಿಗೂ ಹೋಗ್ಲಿಕ್ಕಾಗಲ್ಲ. ಸಾಯುವಾಗ ಹಾಸ್ಪಿಟಲ್ ಅಲ್ಲಿ ಇರ್ತೀವಿ ನಾವು, ಅಯೋಧ್ಯೆಯಲ್ಲೂ ನಾವು ಕಾಶಿಯಲ್ಲೂ ಇರಲ್ಲ, ಅಥವಾ ಇನ್ನು ಯಾವ್ದು ಕುರುಕ್ಷೇತ್ರದಲ್ಲೂ ಕೂಡ ಇರಲ್ಲ, ಅಥವಾ ಕಾಶಿ ಅಯೋಧ್ಯೆ ಅದೆಲ್ಲ ದೂರ ದೂರ. ಹೇಗೆ ಅಂದ್ರೆ ಅದಕ್ಕೆ ಅಲ್ಲಿ ವಾರಾಣಸಿ ಅಲ್ಲಿ ವಾರಾಣಸಿಗೆ ಹೋಗ್ತೇವೆ ಅಂದ್ರೆ ಒಂದರ್ಥ ವಾರಾಣಸಿ ಕ್ಷೇತ್ರ ಮಹಾತ್ಮೆ ಇದ್ದೇ ಇದೆ, ಇನ್ನೊಂದು ವಾರಾಣಸಿ ಅಂದ್ರೆ ಬೇರೆನೇ ಅರ್ಥ ಅಂತೆ. ಹೇಗೆಂದ್ರೆ ಎರಡು ಭಾಗ ಅಲ್ಲಿ ವಾರಾಣಸಿ ಅಂದ್ರೆ ವರಣ ಅಸಿ ಅಂತ ಎರಡು ನದಿಗಳು ಸೇರಿ ವಾರಾಣಸಿ ಅಂತ ಆಗತ್ತೆ. ನಮ್ಮ ದೇಹವು ಕೂಡ ವಾರಾಣಸಿ ಅಂತೆ. ಯಾಕೆಂದ್ರೆ ವರಣ ನಾಸಿ ಅಂತ ಎರಡು ಭಾಗ ಇದೆ ಅಂತೆ, ಒಂದು ಹುಬ್ಬುಗಳು ಹಾಗೂ ಕಣ್ಣುಗಳು. ವರಣ ಇದು, ನಾಸಿ ಇದು, ಇವುಗಳ ನಡುವೆ ವಾರಾಣಸಿ ಎರಡು ನದಿಗಳು ಸಂಗಮ ಆಗುವಂತಹ ಕ್ಷೇತ್ರ ವಾರಾಣಸಿ. ಎರಡು ನದಿಗಳು ವರಣ ಅಸಿ ಅಂದ್ರೆ ಎರಡು ನದಿಗಳು ಎಲ್ಲಿ ಸಂಗಮ ಆಗೋದನ್ನು ವಾರಾಣಸಿ ಅಂತ ಹೇಳ್ತಾರೆ. ವರಣ ಅಂದ್ರೆ ನಮ್ಮ ತಲೆ ಈ ಭಾಗ, ಹಣೆ. ನಾಸಿ ಅಂದ್ರೆ ಮೂಗಿನ ಭಾಗ, ಇದರ ಸಂಧಿ ಯಾವುದು ಅಂದ್ರೆ ಹುಬ್ಬು, ಇದು ವಾರಾಣಸಿ ಅಂತೆ. ಈ ವಾರಾಣಸಿಯಲ್ಲಿ ನಾವು ರಾಮನ ಧ್ಯಾನ ಮಾಡಬೇಕಂತೆ. ಯಾಕೆಂದ್ರೆ ಯಾವುದೇ ಧ್ಯಾನವನ್ನ ಮಾಡುವಾಗ ಅಲ್ಲಿ ವಿಧಾನಿಯ ಸಂಪ್ರೇಕ್ಷ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸಂಪ್ರೇಕ್ಷ ನಾಸಿಕಾಗ್ರಂಸಂ ದಿಶಾನವಲೋಕಯನ್, ನಮ್ಮ ಮೂಗಿನ ತುದಿಯನ್ನ ನೋಡಬೇಕಂತೆ. ಇದಲ್ಲ, ವಾಸ್ತವಿಕವಾಗಿ ಇದನ್ನು ನೋಡ್ಬೇಕಂತ ಹೌದು, ಇಲ್ಲಿ ಧ್ಯಾನ ಮಾಡಬೇಕು. ಇಲ್ಲಿ ಧ್ಯಾನ ಮಾಡಿದ್ರೆ ಆಜ್ಞಾಚಕ್ರ ಇರೋದ್ರಿಂದಾಗಿ ಇಲ್ಲಿ ಧ್ಯಾನ ಮಾಡಿದ್ರೆ ಬೇಗನೆ ಫಲ ಸಿಗತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಏಕಾಗ್ರತೆಯನ್ನು ಕೂಡ ಜಾಸ್ತಿ ಆಗುತ್ತೆ. ಇದು ನಿಜವಾದಂತಹ ವಾರಾಣಸಿ. ಆ ವಾರಾಣಸಿಯಲ್ಲಿ ರಾಮ ಮಂತ್ರದ ಜಪವನ್ನ ಮಾಡಿದರೆ ರಾಮನು ರಾಮನ ನಾಮ ಮಂತ್ರದ ಉಪದೇಶವನ್ನ ಶಿವನು ನಮ್ಮ ಕಿವಿಯಲ್ಲಿ ಮಾಡ್ತಾನೆ ಅಂತ ಅರ್ಥ. ಹೊರತು ವಾರಾಣಸಿ ಕ್ಷೇತ್ರಕ್ಕೆ ಹೋದರೆ ಮಾತ್ರ ರಾಮನ
ನಾಮಮಂತ್ರದ ಉಪದೇಶವನ್ನು ಶಿವನು ನಮ್ಮ ಕಿವಿಗೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಇನ್ನು ಕುರುಕ್ಷೇತ್ರ, ಕುರುಕ್ಷೇತ್ರ ಅಂದರೆ ಯಾವುದು ಅಂತ ಹೇಳಿದ್ರೆ ನಮ್ಮ ಹೃದಯ ಕಮಲ ಅಂತೆ. ಯಾಕೆಂದ್ರೆ ಕುರು ಅಂದ್ರೆ ಏನು, ಕರ್ಮ. ಕುರು ಅಲ್ಲಿ ಕುರುಕ್ಷೇತ್ರ ಅಂದ್ರೆ ಅಲ್ಲಿ ಕುರುಗಳು ಇದ್ದಂತಹ ಕ್ಷೇತ್ರ ಕುರುಕ್ಷೇತ್ರ. ಆ ಕುರುಕ್ಷೇತ್ರ ಅಂದ್ರೆ ಇನ್ನೊಂದು ಕುರುಕ್ಷೇತ್ರ ಅಂದ್ರೆ ನಮ್ಮ ಹೃದಯದಲ್ಲಿ ನಿಂತು ಕರ್ಮಗಳನ್ನ ಮಾಡು 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 ಅಂತ ಈ ರೀತಿಯಾಗಿ ಪ್ರೇರಣೆ ಮಾಡ್ತಾ ಇರುವಂತಹ ಪರಮಾತ್ಮನ ಹಾಗೂ ಕೆಲಸಗಳನ್ನ ಮಾಡ್ತಾ ಇರುವಂತಹ ಜೀವನ ಕ್ಷೇತ್ರ ಹೃದಯ ಕಮಲ. ಅಂತಹ ಹೃದಯ ಕಮಲದಲ್ಲಿ ರಾಮನ ಧ್ಯಾನ, ಅದು ನಿಜವಾದ ಕುರುಕ್ಷೇತ್ರ ಅಂತ ಈ ರೀತಿಯಾಗಿ ರಾಮತಾಪಿನಿ ಉಪನಿಷತ್ತು ಅಲ್ಲಿ ಪ್ರಸಂಗ ಯಾಕೆ ಬರುತ್ತೆ ಅಂದ್ರೆ ಋಷಿಗಳೇ ಕೇಳ್ತಾರೆ, ಜ್ಞಾನಿಗೆ ಜನರಿಗೆ ಹೋಗ್ಲಿಕ್ಕೆ ಆಗಲ್ಲ ಆ ಊರುಗಳಿಗೆ, ಅವರೆಲ್ಲ ಹೇಗೆ ಧ್ಯಾನ ಮಾಡ್ತಾರೆ ಅಂತ ಹೇಳಿದಾಗ ಆಗ ಈ ವಾರಾಣಸಿಗೆ ಬೇರೆ ಅರ್ಥ, ಈ ಕುರುಕ್ಷೇತ್ರ ಅಂದ್ರೆ ಬೇರೆ ಅರ್ಥ. ಆ ಅರ್ಥ ಇದ್ದೇ ಇದೆ, ಆ ಅರ್ಥ ಬಿಡದೆ ಈ ಅರ್ಥವೂ ಕೂಡ ಇದೆ, ಅದಾಗದೇ ಇದ್ದಾಗ ಈ ಅರ್ಥ. ಆಗ ವಾರಾಣಸಿಯಲ್ಲಿ ಎರಡು ಹುಬ್ಬಗಳ ನಡುವಿನಲ್ಲಿ ಧ್ಯಾನ ಮಾಡಿದೆ, ಅದು ವಾರಾಣಸಿಯಲ್ಲಿ ಧ್ಯಾನ ಮಾಡಿದ ಫಲ. ಅಲ್ಲಿ ವಾರಾಣಸಿಯಲ್ಲಿ ಗಂಗೆ ಇರತ್ತೆ, ನಮ್ಮ ದೇಹದಲ್ಲಿ ಗಂಗೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಆ 72,000 ನಾಡಿಗಳಲ್ಲಿ ಪ್ರಧಾನವಾದಂತ ನಾಡಿ ಆ ಸುಷುಮ್ನ ನಾಡಿ. ಅದೆಷ್ಟು ಚಿಕ್ಕದಿರತ್ತೆ ಅಂತ ಹೇಳಿದ್ರೆ ಅದು ಒಂದು ಕುದುರೆಯ ಬಾಲದ ಕೊನೆಯ ಒಂದು ಕೂದಲಿನ 100,000 ಭಾಗಗಳನ್ನು ಮಾಡಿದ್ರೆ ಅಷ್ಟು ಸೂಕ್ಷ್ಮವಾದಂತಹ ನಾಡಿ ಆ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿಯ ಸುತ್ತ 4 ಪ್ರಭೇದಗಳಿದೆ ಅಂತೆ, ವಜ್ರಿಕ ಆರ್ಯ ಅವಭಾಸಿನಿ ವೈದ್ಯುತ ಅಂತ 5 ಭಾಗಗಳಿದೆ ಅಂತೆ. ಗಂಗೆಯು ಕೂಡ ಹಾಗೆ, ಗಂಗೆಗೆ 5 ಭಾಗಗಳಿರುತ್ತೆ. ಪ್ರಧಾನವಾದ ಸುಷುಮ್ನ ನಾಡಿ ಅದು ಗಂಗಾ ನದಿ. ಸುತ್ತ ಅಲಕಾನಂದ ಭಾಗೀರಥಿ ಸೀತೆ ಆಮೇಲೆ ಮಂದಾಕಿನಿ ಅಂತ 4 ಪ್ರಭೇದಗಳಿದೆ. ಇದು ಗಂಗೆಯದ್ದೇ ಪ್ರಭೇದಗಳು. ಆದ್ರಿಂದ ಗಂಗೆ ಇರದಿಲ್ಲೆ, ಅಯೋಧ್ಯೆ ಇರದಿಲ್ಲೆ, ವಾರಾಣಸಿ ಇರದಿಲ್ಲೆ, ಆ ಅಂತಹ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಾರಾಣಸಿ ರಾಮನಂತ ಜಪ ಮಾಡಬೇಕು ಅಂದ್ರೆ ಆ ನಮ್ಮ ಸುಷುಮ್ನ ನಾಡಿ ಯಾವಿದೆ, ಆ ಸುಷುಮ್ನ ನಾಡಿಯ ಸುತ್ತ 4 ಗಂಗೆ ಪ್ರಭೇದಗಳಿದೆ. ಅದು ದೊಡ್ಡ ಗಂಗೆ ಸುಷುಮ್ನ ನಾಡಿ. ಅದರ ಒಳಗೆ ಗಂಗೆ ಇದಾನೆ ಚಿಂತನೆ ಮಾಡಿಕೊಂಡು ಆ ಗಂಗೆಯ ಒಳಗೆ ಮುಳುಗಬೇಕು. ನಾವು ಸುಷುಮ್ನ ನಾಡಿಯ ಒಳಗೆ ಇರೋ ಸುಷುಮ್ನ ನಾಡಿಯ ಒಳಗಿರೋ ಗಂಗೆಯಲ್ಲಿ ಮುಳುಗೋದು ಹೇಗೆ ಅಂದ್ರೆ ಆ ಸುಷುಮ್ನ ನಾಡಿಯ ಒಳಗೆ ಯಾವ ಗಂಗೆ ಇದೆ ಅದು ಮೇಲಿನಿಂದ ಸೂರ್ಯನ ಕಿರಣಗಳ ಮೂಲಕ ಆ ಗಂಗೆಯ ಅಂಶ ಒಳಗೆ ಬರ್ತಾ ಇರತ್ತೆ. ಅದರಿಂದಾಗಿ ನಮ್ಮ ದೇಹ ಸ್ನಾನ ಆಗ್ತಾ ಇದೆ, ನಮ್ಮ ದೇಹ ಪವಿತ್ರ ಆಗ್ತಾ ಇದೆ ಅಂತ ಚಿಂತನೆ ಮಾಡಿ ನಾವು ಆ ದೇಹ ನಾಡಿಗಳಲ್ಲಿ ಪರಮಾತ್ಮನು 5 ನಾಡಿಗಳಿದೆ, 5 ನಾಡಿಗಳಲ್ಲಿ ಮಧ್ಯದ ನಾಡಿಯಲ್ಲಿ ನಾರಾಯಣ ರೂಪಿಯಾಗಿ ಪರಮಾತ್ಮ ನಿಲ್ತಿರ್ತಾನೆ. 4 ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಈ 4 ನಾಡಿಗಳಲ್ಲಿ ಅನಿರುದ್ಧ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅಂತ 4 ರೂಪಗಳಿದೆ ಅಂತೆ. ಈ 4 ರೂಪಗಳಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಅವನ ಅಮೃತ ಕಿರಣಗಳಿಂದ ನಮ್ಮ ದೇಹ ಶುದ್ಧ ಆಗ್ತಾ ಇದೆ ಅಂತ ಚಿಂತನೆ ಮಾಡಿದ್ರೆ ಸಾಕು, ಅದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಹಾಗೆ. ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾಗ ಸ್ನಾನ ಮಾಡಿ ವಾರಾಣಸಿಯಲ್ಲಿ ಧ್ಯಾನ ಮಾಡಬೇಕು, ವಾರಾಣಸಿಯಲ್ಲಿ ಧ್ಯಾನ ಮಾಡಬೇಕು, ಕುರುಕ್ಷೇತ್ರದಲ್ಲಿಯೂ ಕೂಡ ಧ್ಯಾನ ಮಾಡಬೇಕು. ಆಗ ಮನಸ್ಸಿನ ಅಭಿಮಾನಿಯಾದಂತಹ ಶಿವನು ನಮ್ಮ ಕಿವಿಗೆ ಬಂದು ರಾಮ ಮಂತ್ರದ ಉಪದೇಶವನ್ನ ಮಾಡ್ತಾನೆ ಅಂತ. ಇದು ರಾಮ ಮಂತ್ರದ ಧ್ಯಾನದ ಫಲ. ಇನ್ನು ಆ ರಾಮನ ಆಕಾರವನ್ನು ಹೇಳುವಾಗ ನೀಲಮಣಿ ಆಕಾರ ಅಂತ. ಇಂದ ಶ್ಯಾಮಂ ರವೀಂದ್ರಮಿತ ದೀತಿ ಕಾಂತಿಯುಕ್ತಂ, ಸೂರ್ಯಚಂದ್ರರಿಗಿಂತಲೂ ಕೂಡ ಜಾಸ್ತಿಯಾದಂತಹ ಕಾಂತಿ ಇದೆ. ಮತ್ತೆ ಜ್ಞಾನಂ ಶರಂಚ ದದತಂ, ಜ್ಞಾನವನ್ನು ಒಂದು ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಇನ್ನೊಂದು ಕೈಯಲ್ಲಿ ಬಾಣವನ್ನು, ಜ್ಞಾನ ಕಾರ್ಯ ಬಲ ಕಾರ್ಯ ಎರಡರ ಪ್ರತೀಕವಾಗಿ ಜ್ಞಾನ ಮುದ್ರೆಯನ್ನು ಬಾಣವನ್ನು ಕೂಡ ತನ್ನಲ್ಲಿ ಧಾರಣೆ ಮಾಡಿದ್ದಾನೆ. ಹನುಮಂತಾದಿಗಳಿಗೆ ತನ್ನ ಜ್ಞಾನ ಸ್ವರೂಪವನ್ನ ಉಪದೇಶ ಮಾಡ್ತಾ ಇದ್ದಾನೆ. ಇಂತಹ ರಾಮನನ್ನ ನಮ್ಮ ಹೃದಯ ಕಮಲದಲ್ಲಿಯೂ ಹುಬ್ಬುಗಳ ಮಧ್ಯದಲ್ಲಿಯೂ ಕೂಡ ಚಿಂತನೆಯನ್ನು ಮಾಡಿದರೆ ರಾಮನು ನಮ್ಮ ಕಾಮಕ್ರೋಧಾದಿಗಳನ್ನು ನಾಶ ಮಾಡಿ ಶ್ರವಣಾದಿಗಳಿಗೆ ಬೇಕಾದ ಭಕ್ತಾದಿಗಳನ್ನು ಕೊಟ್ಟು ಉಸಿರಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು. ಯಾಕೆಂದ್ರೆ ರಾಮಕೃಷ್ಣವು ತಥಾಶ್ವಿನವು ಅಂತ ಆಚಾರ್ಯರು ಒಮ್ಮೆ ಹೇಳಿ ಒಂದು ಕಡೆಯಲ್ಲಿ ಹೇಳಿದ್ದಾರೆ. ಏನಂದ್ರೆ ಅಶ್ವಿನಿ ದೇವತೆಗಳು ನಮ್ಮ ಮೂಗಿಗೆ ಅಭಿಮಾನಿಯಾದರು. ಉಸಿರಾಟ ಮೂಗುಗೆಯಿಂದ ಚೆನ್ನಾಗಬೇಕಾದ್ರೆ ಅಶ್ವಿನಿ ದೇವತೆಗಳ ಅನುಗ್ರಹ ಕಾರಣ. ಆ ಉಸಿರಾಟಕ್ಕೆ ಅಭಿಮಾನಿಯಾದ ನಮ್ಮ ಮೂಗಿಗೆ ಅಭಿಮಾನಿಯಾದ ಯಾವ ಅಶ್ವಿನಿ ದೇವತೆಗಳಿದೆ, ಅಶ್ವಿನಿ ದೇವತೆಗಳ ಒಳಗೆ ಇದ್ದು ಅಶ್ವಿನಿ ಎನ್ನುವ ಹೆಸರಿನಲ್ಲಿ ಕಲಿಸ್ಕೊಂಡು ರಾಮ ಮತ್ತೆ ಕೃಷ್ಣ ರೂಪಿಯಾದ ಪರಮಾತ್ಮರು ನಮ್ಮ ಮೂಗಿನಲ್ಲಿದ್ದು ನಮ್ಮ ಉಸಿರಾಟವನ್ನು, ನಮ್ಮ ಉಸಿರಾಟದ ಶಕ್ತಿಯನ್ನ ಅವರು ನಿಯಂತ್ರಣ ಮಾಡ್ತಾರಂತೆ. ಯಾಕೆಂದ್ರೆ ಪ್ರಾಣನಾಥ ಇಬ್ಬರು ಕೂಡ ಪ್ರಾಣದೇವರ ರೂಪಗಳಿಗೆ ನಿಯಾಮಕರಾದದ್ದು. ಒಂದು ರಾಮ ರೂಪವು ಹನುಮಂತನಿಗೆ ನಿಯಾಮಕವಾದರೆ ಕೃಷ್ಣ ರೂಪವು ಭೀಮನಿಗೆ ನಿಯಾಮಕವಾಗಿದೆ. ಈ ರೀತಿಯಾಗಿ ಪ್ರಾಣದೇವರ ರೂಪಗಳಿಗೆ ನಿಯಾಮಕರಾದಂತಹ ರಾಮಕೃಷ್ಣರು
ಪ್ರಾಣ ಉಸಿರಾಟ ಒಳಗೆ ಹೊರಗೆ ಹೋಗುವಂತಹ ಗೋಲಕದಲ್ಲಿ ದ್ವಾರದಲ್ಲಿ ನಿಂತು ಅಶ್ವಿನಿ ದೇವತೆಗಳ ಒಳಗೆ ನಿಂತು ಅಶ್ವಿನಿ ದೇವತೆಗಳಿಗೆ ನಮ್ಮ ಮನುಷ್ಯರ ಉಸಿರಾಟಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತಾ ಅವರ ಮೂಲಕ ಇಡೀ ಜಗತ್ತನ್ನ ಎಲ್ಲ ಜೀವರ ಉಸಿರಾಟವನ್ನ ನಿಯಂತ್ರಣ ಮಾಡ್ತಾ ಇರೋದ್ರಿಂದಾಗಿ ರಾಮಕೃಷ್ಣರು ನಮ್ಮ ಮೂಗಿನಲ್ಲಿ ರಾಮರೂಪವು ವಿಶೇಷವಾಗಿ ಉಸಿರಾಟಕ್ಕೂ ನಮ್ಮ ಜೀವನ ಶಕ್ತಿಗೂ ಕೂಡ ನಿಯಾಮಕವಾದದ್ದು. ಜೀವನ ಶಕ್ತಿಗೂ ನಿಯಾಮಕ, ಜೀವನದಲ್ಲಿ ಮುಖ್ಯವಾಗಿ ಮಾಡಬೇಕಾದ ಸಾಧನೆಗೂ ನಿಯಾಮಕ, ಕಾಮಾದಿಗಳನ್ನು ದೂರ ಮಾಡೋದಕ್ಕೂ ಕೂಡ ಮುಖ್ಯ ಕಾರಣ. ಆಮೇಲೆ ಲೌಕಿಕ ಸಂಪತ್ತು ರಾಮ ಕೊಡಲ್ಲ ಅಂತ ಹೇಳಿದ್ರೆ ರತ್ನರಾಜ್ಯಾದಿಗಳನ್ನು ಕೂಡ ಕೊಡುವಂತಹ ವಿಶೇಷ ರೂಪ ರಾಮರೂಪ. ಅದರಿಂದಾಗಿ ಇಂತಹ ರಾಮನ ಚಿಂತನೆ ವಿಶೇಷವಾಗಿ ಎಲ್ಲರೂ ಕೂಡ ಪ್ರತಿ ದಿವಸವೂ ಕೂಡ ಮಾಡ್ತಾ ಇರಬೇಕು. ಇನ್ನು ರಾಮನ ಅವತಾರ ಕಥೆಯನ್ನ ಹೇಳಬೇಕಾಗಿತ್ತು ವಾಸ್ತವಿಕವಾಗಿ ಅವತಾರ ಸಂದರ್ಭ, ಆದರೆ ಸಾಯಂಕಾಲ ಇಷ್ಟೆಲ್ಲ ಪ್ರವಚನ ಇದೆ ಅಂತ ಸಾಯಂಕಾಲದಲ್ಲಿ ರಾಮ ಅವತಾರ ಕಥೆಯನ್ನ ಅದೇ ವಿಚಾರ ಮಾಡುವ. ಶ್ರೀಕೃಷ್ಣ ತೃತೀಯಂ ರಾಮಚಂದ್ರಂ ಚತುರ್ಥಂ ರಾವಣಾಂತಕಂ ಪಂಚಮಂ ಲೋಕಪೂಜ್ಯಂ ಚ ಷಷ್ಠಕಂ ಜಾನಕೀಪ್ರಿಯಂ ಸಪ್ತಮಂ ವಾಸುದೇವಂ ಚ ರಾಘವೇಂದ್ರಂ ತದಾಷ್ಟಮಂ ನವಮಂ ಪುಂಡರೀಕಾಷ್ಟಮಂ ದಶಮಂ ಲಕ್ಷ್ಮಣಾಗ್ರಜಂ ಏಕಾದಶಂ ಚ ಗೋವಿಂದಂ ದ್ವಾದಶಂ ಸೇತುಬಂಧನಂ ಜಯತ್ಯ ಜೋಕ್ಷೀಣ ಸುಕಾಪಬಿಂಬ ಸ್ವೈಶ್ವರ್ಯಕಾಂತಿ ಪ್ರದೋದಿತ ಸ್ವಭಕ್ತ ಸಂತಾಪ ದುಷ್ಟ ಹಂತ ರಾಮಾವತಾರೋ ಹರಿಶ ಚಂದ್ರಮಾ ರಾಘವ ರಾಘವ ರಾಕ್ಷಸಶತ್ರೋ ಮಾರುತಿ ವಲ್ಲಭ ಜಾನಕಿ ಕಾಂತ ಕರತರ ನಿಶಿಚರ ದಹನ ಪರಾಮೃತ ರಘುವರ ಮಾನದ ಭವ ಮಮ ಶರಣಂ ಕ್ಷಾಮ ರವೀಂದ್ವ ವಿದೀತಿ ಕಾಂತಿಯುಕ್ತಂ ಜ್ಞಾನಂ ಶರಂ ಚ ದದತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮೃತಂ ಹನುಮತ್ಕೇಶು ಚಂದ್ರಶಯಂತಮರ್ಜಿತಂ ಸ್ಮರತೋರ್ಗೀಯಭಿಃ. ಶ್ರೀಕಲಾಯ ನಮಃ. ಶ್ರೀಕಲಾಯ ನಮಃ. ದಾಶರಥಯೇ ನಮಃ. ರಾಮಚಂದ್ರಾಯ ನಮಃ. ರಾವಣಾಂತಕಾಯ ನಮಃ. ಲೋಕಪೂಜ್ಯಾಯ ನಮಃ. ಜಾನಕೀಪ್ರಿಯಾಯ ನಮಃ. ವಾಸುದೇವಾಯ ನಮಃ. ರಾಘವೇಂದ್ರಾಯ ನಮಃ. ಕುಂಡಲೀಕಾಕ್ಷಾಯ ನಮಃ. ಲಕ್ಷ್ಮಣಾಗ್ರಜಾಯ ನಮಃ. ಗೋವಿಂದಾಯ ನಮಃ. ಸೇತುಬಂಧನಾಯ ನಮಃ. ದ್ವಾದಶನಾಮ ಪೂಜಾಂ ಸಮರ್ಪಯಾಮಿ ಅಥ ಅಂಗಪೂಜಾಂ ಕರಿಷ್ಯೇ. ರಾಮಾಭಿರಾಮಾಯ ನಮಃ. ಪಾದೌ ಪೂಜಯಾಮಿ. ತ್ರಿವಿಕ್ರಮಾಯ ನಮಃ. ಕಟಿಂ ಪೂಜಯಾಮಿ. ಸುತ ವಿಶ್ವಾಯ ನಮಃ. ಉದರಂ ಪೂಜಯಾಮಿ. ಸಂವತ್ಸರಾಯ ನಮಃ. ಪುರಃ ಪೂಜಯಾಮಿ. ಸಂವತ್ಸಕಾಯ ನಮಃ. ಕಂಠಂ ಪೂಜಯಾಮಿ. ಸರ್ವಾಸ್ತ್ರಧಾರಿಣೇ ನಮಃ. ಬಾಹೂ ಪೂಜಯಾಮಿ. ರಾಮಾಯ ನಮಃ. ಶಂಖಂ ಪೂಜಯಾಮಿ. ರಾಮಾಯ ನಮಃ. ಚಕ್ರಂ ಪೂಜಯಾಮಿ. ಸಹಸ್ರಶಿರಸೇ ನಮಃ. ಯುಧಃ ಪೂಜಯಾಮಿ. ಅಥ ಇತಿ ಅಂಗಪೂಜಾ. ಶಶಿ ಅವಳು ಬಂದಿತ್ತು ಸಮರ್ಪಣೆ.
Thank you.
ಹೋಗುವ